नमस्कार आत्मीय वीक्षकरिगेल्ल प्रणवम कार्यक्रम के प्रीतिय स्वागत नानु प्रीति हेमंत विष्णु सहस्रनाम श्लोकद 34ने सालु अतीन्द्रह संग्रह सर्गो धृतात्मा नियमो यमः ई श्लोकद भावार्थ एकरूपवाद आत्मवन्नु धरिसिदंत प्रलय कालदल्ली एल्लरन्नु संहार माडुवंत जगद्रूपनागि इंद्रननु मीरिसिदंत महाविष्णुवु महाबल उळ्ळवनागिरुत्ताने ಭಗವಂತನನ್ನ ನೆನಿತ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಇನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು ಸಂಖ್ಯಾಶಾಸ್ತ್ರಜ್ಞರು ಅಕ್ಷತ ಹಾಗೂ ತಾಂಬೂಲ ಜ್ಯೋತಿಷ್ಯ ಪ್ರಾವೀಣರು ಅಷ್ಟೇ ಅಲ್ಲದೆ ವೈಬ್ರೇಷನ್ ಗುರುಗಳು ಅಂತಲೇ ಖ್ಯಾತಿಯನ್ನ ಪಡೆದಿರುವಂತ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಬನ್ನಿವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ ನಮಸ್ತೆ ಶಂಕರ ಗುರುಜಿ ಈ ದಿನ ಯಾವ ವಿಶೇಷ ವಿಚಾರವನ್ನ ತಿಳಿಸಿಕೊಡ್ತಿದ್ದೀರಿ ನೀವು ತುಂಬಾ ವಿಶೇಷವಾಗಿ ಶನಿವಾರ ಶ್ರಾವಣ ಶನಿವಾರ ಹೋದವಾರವಷ್ಟೇ ವಿಶೇಷವಾಗಿ ಒಂದು ದೇವಿ ದರ್ಶನಕ್ಕೆ ಹೋಗಿದ್ದೆ ಚಂಡಿ ಯಾಗ ಅಲ್ಲಿ ವಿಶೇಷವಾಗಿ ನಡೆದು ಆ ಯಾಗದ ಆರಂಭಕ್ಕೆ ಜನಗಳು ಬಂದಿರತಕ್ಕಂತದ್ದ ಒಂದು ಸೂಚನೆಗೆ ಅವರ ಸಂಕಲ್ಪ ಸೂಚನೆಗೆ ಕ್ಷೇತ್ರದಲ್ಲಿ ಮಳೆ ಆರಂಭವಾಯಿತು ಅಂದ್ರೆ ಯಾರೇ ಏನೇ ಒಂದು ಸಂಕಲ್ಪವನ್ನ ಮಾಡಿಕೊಂಡಾಗ ಒಂದು ಶುಭ ಸೂಚನೆ ಸಿಗಬೇಕು ಕೆಲವೊಂದು ಕ್ಷೇತ್ರಗಳಿಗೆ ಹೋದಾಗ ನಮಗೆ ಆ ದೇವರನ್ನ ನೋಡ್ತಾ ಏನೋ ಒಂದು ಪ್ರಾರ್ಥನೆ ಮಾಡ್ಕೊಂಡ್ರೆ ನಮಗೆ ಬಲಗಡೆ ಹೂ ಕೊಡ್ತು ನಮಗೆ ಎಡಗಡೆ ಹೂ ಕೊಡ್ತು ನಿಧಾನವಾಗಿ ಕೊಡ್ತು ಈ ತರದೆಲ್ಲ ಏನೇನೋ ಮಾತಾಡ್ಕೊತ ವಿಶೇಷ ಪ್ರಸಾದ ತಾನಾಗಿ ಬಂದು ಯಾರೋ ಕೊಟ್ಟರು ಆಮೇಲೆ ನಮ್ಮ ಕಾರ್ಯಗಳು ತುಂಬ ಸಿದ್ಧಿ ಆಯಿತು ಈ ತರದೆಲ್ಲ ಕೇಳ್ತಿರ್ತವೆ ಅದೇ ರೀತಿ ವಿಶೇಷವಾಗಿ ನನ್ನ ಜ್ಞಾನ ಗಂಗಾಂಬಿಕಾ ಕ್ಷೇತ್ರ ಶ್ರೀ ಗಂಗಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಷಾಢ ಮಾಸದ ಕೊನೆಯ ಶುಕ್ರವಾರದಂದು ವಿಶೇಷವಾದಂಥ ಚಂಡಿಕಾ ಯಾಗ ನಡೆದಿರತಕ್ಕಂಥದ್ದು ಅದರ ಇವತ್ತು ಪೂರ್ಣವಾದಂಥ ದೃಶ್ಯಭಾವವನ್ನು ಇವತ್ತು ತಿಳಿಸ್ಕೊಡ್ತಕ್ಕಂಥದ್ದುಂಟು ಅದರ ಜೊತೆಯಲ್ಲಿ ಅಲ್ಲಿಯೇ ಇರತಕ್ಕಂಥ ವಿಶೇಷ ಕ್ಷೇತ್ರ ಉತ್ತರಾಭಿಮುಖವಾಗಿರ್ತಕ್ಕಂಥ ಹನುಮಂತರ ಆ ಒಂದು ದರ್ಶನ ಪ್ರಾಪ್ತಿಯು ಕೂಡ ನಿಮಗೆ ಇವತ್ತುಂಟು ಹಾಗೆ ದೇವರಿಗೆ ನಾವು ವಿಶೇಷವಾಗಿ ಪುಷ್ಪಗಳನ್ನು ಅರ್ಪಿಸ್ತೇವೆ ಆದರೆ ಯಾವ ಪುಷ್ಪವನ್ನು ಅರ್ಪಿಸಿದರೆ ಯಾವ ಫಲ ಅನ್ನೋದು ನಮಗೆ ಗೊತ್ತೇ ಇರೋಲ್ಲ ಏನೋ ತೊಗೊಂಡು ಹೋಗ್ತಿದ್ದೀವಿ ಗುರುಗಳು ಹೇಳ್ತಿದ್ದಾರೆ ಹೋಗಿ ದರ್ಶನ ಮಾಡಿದ್ರೆ ಪ್ರಾಪ್ತಿ ರೈಟ್ ಯಾವುದೋ ಒಂದು ಸಂಕಲ್ಪ ಕಾರ್ಯ ಆಗಬೇಕು ರೋಗ ಹೋಗಬೇಕು ಪ್ರಮೋಷನ್ ಸಿಗಬೇಕು ಪೊಸಿಷನ್ ಸಿಗಬೇಕು ಮದುವೆ ಆಗಬೇಕು ಅಪಮೃತ್ಯು ಹೋಗಬೇಕು ಅಪಕಂಟಕ ಹೋಗಬೇಕು ಅವಮಾನ ಹೋಗಬೇಕು ಕೋರ್ಟ್ ಸಮಸ್ಯೆ ಹೋಗಬೇಕು ಈ ಥರದ್ದು ಏನಾದರೂ ಒಂದು ಸಮಸ್ಯೆಯಲ್ಲಿ ಮನುಷ್ಯ ಬಳಲ್ತಿರ್ತಾನೆ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಗುರುಗಳು ಜ್ಯೋತಿಷಿಗಳು ತಪಸ್ವಿಗಳು ಇಲ್ಲ ನಿಮ್ಮ ತಂದೆ ತಾಯಿನೇ ಈ ಥರದ ಒಂದು ವ್ರತ ಪೂಜೆ ನಿಯಮ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಥರದ ಒಂದು ಸಂಕಲ್ಪ ಪೂಜೆ ಮಾಡ್ಕೊಂಡು ಬಾ ಅಮ್ಮ ನೀನು ನೆನೆಸಿದ ಕೋರಿಕೆ ನೆರವೇರುತ್ತೆ ಅನ್ನತಕ್ಕಂಥ ರೀತಿಯಲ್ಲಿ ನಮ್ಗೆ ಹೇಳ್ಕೊಟ್ಟಿರ್ತಾರೆ ಹೋಗ್ತಿರ್ತವೆ ಆದರೂ ಕಾರ್ಯಗಳು ತುಂಬ ವಿಳಂಬ ಎಲ್ಲೋ ವಿಘ್ನ ಗೊತ್ತೇ ಇರೋಲ್ಲ ನಮಗೆ ಯಾವುದೋ ಒಂದು ಬೇಡದ ಸಂಕಲ್ಪಕ್ಕೆ ಬೇಡದ ಹೂವನ್ನು ತೊಗೊಂಡು ಹೋಗ್ತಿರ್ತವೆ ಬೇಡದ ಸಂಕಲ್ಪಕ್ಕೆ ಬೇಡದ ಒಂದು ನೈವೇದ್ಯವನ್ನು ತೊಗೊಂಡು ಹೋಗ್ತಿರ್ತವೆ ನಿಮಗೆ ಗೊತ್ತಿದೆಯೋ ಇಲ್ವೋ ಮನೆಯಲ್ಲಿ ಒಂದು ಪುಷ್ಪವನ್ನು ಇಟ್ಟು ಪೂಜೆಗೆ ಬಳಸಲೇಬಾರ್ದು ಬಳಸಲೇಬಾರ್ದು ದೇವರಿಗೂ ಅಷ್ಟೇ ಕೊಡಬಾರ್ದು ಅಂತಾರೆ ಆದರೂ ಕೊಡಬಹುದು ಅಂಥದ್ದೇನು ತೊಂದರೆ ಏನಿಲ್ಲ ಆದರೆ ಮನೆಯಲ್ಲಿ ದೇವರ ಪೂಜೆಗೆ ಒಂದು ಪುಷ್ಪವನ್ನು ನಾವಿಟ್ಟು ಯಾವ ದೇವರಿಗೂ ಇಟ್ಟು ಪೂಜೆ ಮಾಡಲ್ಲ ಅದು ಅಬ್ಬಬ್ಬಾ ಅಂದರೆ ಮನೆಯ ಹೊರಗಡೆ ಆ ಒಂದು ಹೊಸಲ ಹತ್ರ ಆ ಒಂದು ವಾಸ್ಕಲ್ಗೆ ಬೇಕಾದ ಹಾರದಲ್ಲಿ ಸ್ವಲ್ಪ ಬಳಸ್ಕೋತೀವೇನೋ ಆ ಪುಷ್ಪವನ್ನು ಯಾವ ಪುಷ್ಪ ಅನ್ಕೋತೀರೋ ಆ ಪುಷ್ಪವನ್ನು ಬಳಸೋದ್ರಿಂದ ಮನೆಯಲ್ಲಿ ಚಂಡಿಗಳೇ ನೀವು ಸರಿ ಚಂಡಾಟಗಳೇ ಗುದ್ದಾಟಗಳೇ ಜಗಳಗಳೇ ಮನಸ್ಸುಗಳೇ ನಿತ್ಯ ಕಲಹಗಳು ಆರಂಭ ಆಗಿಬಿಡುತ್ತೆ ಪೂಜೆ ಮಾಡೋವಾಗಲೇ ಬೈತಾ ಪೂಜೆ ಮಾಡ್ತಕ್ಕಂಥದ್ದಲ್ಲಿ ಮಂತ್ರ ಬರಲ್ಲ ತಂತ್ರ ಬರಲ್ಲ ಬೇರೆ ಇನ್ನೇನೋ ಮಾತುಗಳು ಬರ್ತಕ್ಕಂಥದ್ದಾಗಿಬಿಡುತ್ತೆ ನಿತ್ಯ ರಣಾಂಗಣ ಮನೆಯ ಯಜಮಾನಿಯಂತೂ ರೌದ್ರಿ ಆಗಿಬಿಡ್ತಾಳೆ ಯಾವುದು ಗುರುಗಳೇ ನಮಗೆ ಗೊತ್ತೇ ಇಲ್ಲ ಚೆಂಡು ಹೂವನ್ನು ಮನೆಯಲ್ಲಿ ದೇವರಿಗೆ ಸಮರ್ಪಣೆ ಮಾಡುವ ಹಾಗಿಲ್ಲ ಆ ಚೆಂಡು ಹೂವನ್ನು ದೇವಿ ದುರ್ಗೆಗೆ ಮಾತ್ರ ಸಮರ್ಪಣೆ ಚಾಮುಂಡೇಶ್ವರಿಗೆ ಮಾತ್ರ ಸಮರ್ಪಣೆ ಬನಶಂಕರಿಗೆ ಮಾತ್ರ ಸಮರ್ಪಣೆ ಆಗತಕ್ಕಂಥದ್ದಾಗಬೇಕು ಶಿವನಿಗೂ ಸಮರ್ಪಣೆ ಇಲ್ಲ ವಿಷ್ಣುವಿಗಂತೂ ಕೊಡೋ ಹಾಗೆ ಇಲ್ಲ ಲಕ್ಷ್ಮಿ ಹತ್ರ ಸುಳಿಸೋ ಹಾಗೆ ಇಲ್ಲ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಮಾಡಿಬಿಟ್ಟು ಸಾರ್ ನೀವು ಹೇಳಿದ್ರಿ ಗುರುಗಳೇ ನೀವು ಹೇಳಿದ್ರಿ ನಮ್ಮ ಅಜ್ಜ ಹೇಳಿದ್ರು ಬಯಲಲ್ಲಿ ಬೆಳೆಸ್ಕೊಂಡಿದ್ದೀಯೋ ಆ ಹೂವು ಒಂದಷ್ಟಿಟ್ಟು ಮಾಡ್ಕೋಬಾರ್ದೇನೋ ಪೂಜೆ ಅಂತ ಹೇಳ್ತಿರೋ ನನಗೂ ಗೊತ್ತಿಲ್ಲ
ಅವ್ರಿಗೂ ಗೊತ್ತಿಲ್ಲ ತಗೊಬಂದು ಇಡ್ತಿದ್ವಿ ನಿತ್ಯ ಗಲಹ ಗುರುಗಳೇ ಯಾವ ಹೂವು ಇಡ್ತಿದ್ದೀರಾ ಚೆಂಡು ಹೂವು ನೋಡಿ ನಿಮಗೆ ಗೊತ್ತಿಲ್ಲದೆ ನಡೆಯತಕ್ಕಂಥ ಚೆಂಡು ಹೂವನ್ನು ಚಂಡಿ ನಿವಾರಣೆಗೆ ಚಂಡಿ ಪೂಜೆಗೆ ಚಂಡಿ ಸಮಾನಳಾಗಿರ್ತಕ್ಕಂಥ ಆ ಶ್ರೀ ದುರ್ಗೆಗೆ ಶ್ರೀಲಲಿತೆಗೆ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಹಾಗೆ ಇವತ್ತು ಹಲವಾರು ಪುಷ್ಪ ಪೂಜೆಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡೋದುಂಟು ಒಂದೊಂದು ಭಾಗಗಳಲ್ಲಿ ಕಾದು ನೋಡಿ ಖಂಡಿತ ಗುರುಜಿ ಕಾಯ್ತಿರ್ತೀವಿ ಹಾಗೆ ಈ ದಿನ ಹೇಗಿದೆ ತಿಳಿಸ್ಕೊಡ್ತೀರಾ ಶುಕ್ಲ ಪಕ್ಷದ ಚಿತ್ತಾ ನಕ್ಷತ್ರದ ಷಷ್ಠಿ ತಿಥಿ ಶ್ರಾವಣ ಶನಿವಾರ ಶ್ರಾವಣ ಹೇಳಿದ್ನಲ್ಲ ಶ್ರಾವಣ ಅಂತ ಹೇಳಿದ್ರೆ ಶ್ರವಣ ಆ ಗೋವಿಂದನ ನಾಮ ಶಿವನಾಮ ಲಕ್ಷ್ಮೀನಾಮ ಲಲಿತಾನಾಮ ಆಲಿಸಬೇಕಪ್ಪ ಮನಸ್ಸು ಚಂಚಲ ಜಾಸ್ತಿ ನಮ್ಮದು ಕಲಿಯುಗದಲ್ಲಿ ನೋಡಿ ಶ್ರವಣದ ಎಲ್ಲೆಲ್ಲೂ ನಮಗೆ ಒಂದು ಸಂಗೀತದ ಮೂಲಕ ಆಲಾಪನ ಮೂಲಕ ನಮ್ಮೊಳಗೆ ಒಂದು ಧ್ಯಾನವನ್ನು ತಪಸ್ಸನ್ನು ತೇಜಸ್ಸನ್ನು ಹೆಚ್ಚಿಸಲಿಕ್ಕೆ ಒಂದು ಮಾರ್ಗೋಪಾಯಗಳನ್ನು ಗುರುಗಳು ಹೇಳ್ಕೊಟ್ಟಿದ್ದಾರೆ ಆದರೆ ಇವತ್ತು ನಾವು ಹೆಚ್ಚಾಗಿ ಕೇಳೋದಕ್ಕಿಂತ ಮಾತಾಡೋದು ಬೆಳೆಸೋದು ಜಾಸ್ತಿ ಅದರಿಂದಲೇ ಶ್ರಾವಣ ಮಾಸದಲ್ಲಿ ಹೆಚ್ಚಿ ಹಾಲಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೆಚ್ಚಾಗಿ ಹರಿಕಥೆಗಳಿರ್ತವೆ ಅಲ್ಲಲ್ಲಿ ಶನಿವಾರಗಳನ್ನಂತೂ ವಿಶೇಷವಾಗಿ ನಮ್ಮ ಕಡೆ ಒಂದು ಸಂಪ್ರದಾಯ ವಿಷ್ಣು ಪೂಜೆ ಮಾಡತಕ್ಕಂಥ ನಾವು ಐದು ಮನೆಯ ಭಿಕ್ಷೆಯನ್ನಾದರೂ ಬೇಡಲೇಬೇಕು ಅನ್ನತಕ್ಕಂಥದ್ದು ಆ ಮೂರು ನಾಮವನ್ನು ಈ ರೀತಿ ಇಟ್ಟು ಹೋಗಿ ಅವನು ಅರಸನಾಗಿ ಬಾಳುತ್ತಿದ್ದರು ಶ್ರೀಮಂತಿಕೆಯಲ್ಲಿದ್ದರೂ ಕೂಡ ಒಂದು ಭಿಕ್ಷಾಪಾತ್ರೆ ಅದಕ್ಕೋಸ್ಕರವೇ ರೆಡಿ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಹೂವು ಇಟ್ಟು ಅದಕ್ಕೂ ತಿಲಕವಿಟ್ಟು ಮೂರು ನಾಮವಿಟ್ಟು ಅದನ್ನು ತಗೊಂಡು ಐದು ಮನೆಯಲ್ಲಾದರೂ ಭಿಕ್ಷೆ ಬೇಡಿ ಅಕ್ಕಿ ಬೇಳೆ ಏನಾದರೂ ಏನು ಕೊಡ್ತಾರೋ ತಗೋಬಂದು ನಮ್ಮ ಶಕ್ತಿಯಾನುಸಾರ ನಮ್ಮ ಹತ್ರ ಏನಿದೆಯೋ ಅದನ್ನು ಸೇರಿಸಿ ಅಡುಗೆ ಮಾಡಿ ಒಂದು ಐದು ಜನ ಬಡಬಗ್ಗರಿಗೆ ಕರೆದು ಊಟ ಹಾಕಿ ನಾವು ಪ್ರಸಾದ ಸೇವನೆ ಮಾಡಬೇಕು ಅಂದರೆ ನಮ್ಮಲ್ಲಿರುವ ಅಹಂಕಾರ ತ್ಯಜಿಸಬೇಕು ಭವತಿ ಭಿಕ್ಷಾನ್ ದೇಹಿ ಅನ್ನತಕ್ಕಂಥ ಒಂದು ಮಾತಿದೆಯಲ್ಲ ನಾವೆಲ್ಲರೂ ಭಿಕ್ಷುಕರೇ ಕೆಲಸಕ್ಕೆ ಭಿಕ್ಷೆ ಬೇಡಿರ್ತೀವಿ ಮದುವೆ ಆಗ್ಲಿಕ್ಕೆ ಹುಡುಗಿನ ಭಿಕ್ಷೆ ಬೇಡಿರ್ತೀವಿ ಮಗು ಆಗ್ಲಿಕ್ಕೆ ದೇವರ ಹತ್ರ ಭಿಕ್ಷೆ ಬೇಡಿರ್ತೀವಿ ಒಂದು ಕಾರ್ ಬೇಕು ಅಂತ ಭಿಕ್ಷೆ ಬೇಡಿರ್ತೀವಿ ಒಂದು ಪ್ರಮೋಷನ್ಗೆ ಭಿಕ್ಷೆ ಬೇಡಿರ್ತೀವಿ ಒಂದು ಚಪ್ಪಲಿ ತೊಗೋಬೇಕಾದ್ರೆ 100 ರೂಪಾಯಿ ಶಾರ್ಟೇಜ್ ಆಗಿತ್ತು ಅವನ ಹತ್ರ ರಿಕ್ವೆಸ್ಟಲ್ಲಿ ಭಿಕ್ಷೆ ಬೇಡಿರ್ತೀವಿ ಎಲ್ಲ ಕಡೆಯೂ ಭಿಕ್ಷೆ ಬೇಡಿರ್ತೀವಿ ಎಲ್ಲರೂ ಭಿಕ್ಷೆ ಬೇಡಿರ್ತೀವಿ ಪ್ರೀತಿಗೂ ಭಿಕ್ಷೆ ಬೇಡಿರ್ತೀವಿ ಸಿಟ್ಟು ಮಾಡ್ಕೊಂಡಾಗ ಸಂಗಾತಿ ಸಾರಿ ಕಣೋ ಪ್ಲೀಸ್ ಕಣೋ ಅಂತ ಆ ಮಗು ಮುನಿಸ್ಕೊಂಡು ನಾನು ಬರಲ್ಲ ಪಪ್ಪ ಅಂದು ಅವನನ್ನು ಮುದ್ದು ಮಾಡ್ಲಿಕ್ಕೆ ಒಂದು ಭಿಕ್ಷೆ ಬೇಡಿರ್ತೀವಿ ಪ್ಲೀಸ್ ಕಣೋ ನನಗೊಂದು ಮುತ್ತು ಕೊಟ್ಬಿಡೋ ಒಂದು ಹಬ್ಬ ಆಗಿಬಿಟ್ಟಿದೆ ಕಣೋ ಸಾರಿ ಕಣೋ ಒಂದು ಪಪ್ಪಿ ಕೊಟ್ಬಿಡೋ ಅಂತ ಪಾಪು ಹತ್ರ ಒಂದು ಭಿಕ್ಷೆ ಬೇಡಿರ್ತೀವಿ ಹೌದಲ್ವೋ ನಾವೆಲ್ಲರೂ ಭಿಕ್ಷುಕರು ಆದರೂ ನಮ್ಮೊಳಗೊಬ್ಬ ಮಹಾ ದುರಂಕಾರಿ ಇದ್ದಾನೆ ಆ ದುರಂಕಾರ ತತ್ವ ಹೋಗಬೇಕು ಅಂತ ಗುರುಗಳು ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರೂ ಈ ರೀತಿ ಬಡಬಗ್ಗರಿಗೆ ಊಟವನ್ನು ಇಡಬೇಕು ಆದರೆ ಆ ಬಡಬಗ್ಗನ ನೋವು ಗೊತ್ತಾಗಬೇಕು ಅಂದರೆ ನೀನು ಹೋಗಿ ಯಾಚನೆ ಆ ಭಿಕ್ಷುಕನನ್ನು ನಾವು ಹೇಗೆ ಹೇಳ್ತೇವೆ ಏ ಹೋಗೋ ದಾಂಡ ಪಿಂಡವೇ ಏನೇನೋ ಬೈದು ಬಿಟ್ಟಿರ್ತೀವಿ ಬಾಯಿಗೆ ಬಂದದ್ದು ಮೈದು ಬಿಟ್ಟಿರ್ತೀವಿ ಆ ಬೈಗಳ ನಮಗೆ ಬೀಳಬೇಕಂತೆ ಅಂಥ ಒಂದು ಶ್ರಾವಣಗಳ ಶನಿವಾರ ಶನಿ ಪ್ರಭಾವವನ್ನು ದೋಷ ನಿವಾರಿಸಿಕೊಳ್ಳಲು ಕೂಡ ಅತ್ಯುತ್ತಮವಾದಂಥ ವರದಾನ ಮುಂದಿನ ಶನಿವಾರ ಹೇಳ್ಕೊಡ್ತೇನೆ ಶನಿ ದೋಷ ನಿವಾರಣೆಗೆ ಶ್ರಾವಣ ಶನಿವಾರದಷ್ಟು ಅತ್ಯದ್ಭುತ ಪರಿಹಾರವಿಲ್ಲ ಅದನ್ನು ಹೇಗೆ ಮಾಡ್ಕೋಬೇಕು ಶ್ರಾವಣ ಶನಿವಾರದಿಂದ ಶನಿ ದೋಷ ಪರಿಹಾರಕ್ಕೆ ಅನ್ನೋದನ್ನು ಮುಂದಿನ ವಾರ ತಿಳಿಸ್ಕೊಡ್ತೇನೆ ಮೊದಲಿಗೆ ಇವತ್ತಿನ ರಾಶಿ ಭವಿಷ್ಯಕ್ಕೂ ಬಂದ್ಬಿಡೋಣ ಮೇಷರಾಶಿ ಕುಟುಂಬದಲ್ಲಿ ಸೌಕರ್ಯಕ್ಕೋಸ್ಕರ ವಿಶೇಷವಾದಂಥ ಅನುಕೂಲಕರವಾಗಿ ಸಮಯವನ್ನು ವಿನಿಯೋಜಿಸ್ತಕ್ಕಂಥ ಒಂದು ದಿನವಾಗಿರುತ್ತದೆ ವಿಶೇಷವಾಗಿರ್ತಕ್ಕಂಥ ವಸ್ತುಗಳ ಖರೀದಿಯನ್ನು ಮಾಡತಕ್ಕಂಥದ್ದು ಆಗುವುದು ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿದ್ದೀರಾ ಥಿಯೇಟರು ಕ್ಲಬ್ಸು ರೆಸ್ಟೋರೆಂಟ್ಸು ಹೋಟೆಲ್ಸು ಗಾರ್ಮೆಂಟ್ಸು ಹೂವು ಹಣ್ಣು ತುಂಬ ದೊಡ್ಡ ಥೀಮ್ ಪಾರ್ಕ್ ಇಟ್ಕೊಂಡಿದ್ದೀರಾ ಪಿಕ್ಚರ್ ಥಿಯೇಟರ್ ಇಟ್ಕೊಂಡಿದ್ದೀರಾ ಅಂತಹವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಾ ವಿಶೇಷ ರೊಕ್ಕವನ್ನು ನೋಡ್ತಕ್ಕಂಥದ್ದು ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಇರತಕ್ಕಂಥದ್ದು ಆಗುವುದು ವೃಷಭ ರಾಶಿ ವಿಶೇಷವಾಗಿ ಈ ಒಂದು ರೇಷ್ಮೆ ಸೀರೆ ಅಲಂಕಾರ ಒಪ್ಪ ಓರಣ ಮೇಕಪ್ಪು ಗಿಫ್ಟ್ ಅಂಗಡಿ ಬ್ಯೂಟಿ ಪಾರ್ಲರು ಕೇಶವರ್ಧಕ ಈ ಒಂದು ಕಟಿಂಗ್ ಶಾಪ್ ಇಟ್ಕೊಂಡಿದ್ದೀರಾ ವಿಶೇಷವಾಗಿ ಬೆಳ್ಳಿ ಅಂಗಡಿ ಇಟ್ಕೊಂಡಿದ್ದೀರಾ ಅಲಂಕಾರಿಕ ಅಂಗಡಿ ಇಟ್ಕೊಂಡಿದ್ದೀರಾ ಇಂಥವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿಪರರಾಗಿದ್ದೀರಾ ತಕ್ಕ ಮಟ್ಟಿಗೆ ಲಾಭವನ್ನು ಅನುಕೂಲವನ್ನು ನೋಡತಕ್ಕಂಥ ದಿನವಾಗಿರುತ್ತದೆ
ಸ್ವಲ್ಪ ಉದ್ಯೋಗದಲ್ಲಿ ಯಾರೋ ಒತ್ತಡ ಯಾರದೋ ಒಂದು ಪ್ರೆಷರ್ ಯಾರದೋ ರೆಕಮೆಂಡೇಷನ್ ಇಂದ ನಿಮಗೆ ಸ್ವಲ್ಪ ಪ್ರೆಷರ್ ಆಗತಕ್ಕಂತದ್ದು ಆಗುತ್ತೆ ನಿಭಾಯಿಸಲಿಕ್ಕೆ ಏನಪ್ಪ ಕಾಲ ಎಳಿತಾರೆ ಬರೀ ರೆಕಮೆಂಡೇಷನ್ ಗಳೇ ತರ್ತಾರಪ್ಪ ಕಷ್ಟಪಟ್ಟು ಕೆಲಸ ಮಾಡೋವನಿಗೆ ಬಲವಿಲ್ಲ ಅನ್ನತಕ್ಕಂತದ್ದು ನೀವು ರೆಕಮೆಂಡೇಷನ್ ಮಾಡಿಸಿ ನೀವೇ ಕೂತ್ಕೊಂಡಿದ್ದೀರಾ ನೀವು ಬಳಸಲೇಬೇಕು ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು ನೆನಪಿಟ್ಕೊಳ್ಳಿ ಅವನೇನೋ ಮಾಡಿದೆ ಅಂತ ನೀವು ಕೂತ್ಕೊಂಡಿದ್ರೆ ಅವನು ನಿಮ್ಮ ತಲೆ ಮೇಲೆ ಹತ್ತು ಕೂತ್ಕೋತಾನೆ ಮಿಥುನ ರಾಶಿ ಸ್ಕಿನ್ ಪ್ರಾಬ್ಲಮ್ಸ್ ಏನೋ ಇದೆ ಕೂದಲಿನ ಸಮಸ್ಯೆಗಳೇನಾದರೂ ಇದ್ದರೆ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ಸ್ ಆಗ್ತಿದೆ ಇರಿಟೇಷನ್ಸ್ ಆಗ್ತಿದೆ ಇಸುಪು ಕಜಕರ್ಣ ಬಿಳಿ ಚಿಬ್ಬು ಈ ಥರದ ಒಂದು ಸಮಸ್ಯೆಗಳಿಂದ ಬಳಲ್ತಿದ್ರೆ ಡಾಕ್ಟರ್ ತಪಾಸಣೆಗೋಸ್ಕರ ಹೋಗ್ತಕ್ಕಂಥದ್ದು ಇಲ್ಲ ಖರ್ಚುಗಳು ಜಾಸ್ತಿ ವೆಚ್ಚ ಮಾಡ್ತಕ್ಕಂಥದ್ದು ತಮ್ಮ ಒಂದು ಕೂದಲು ಹಾಗೂ ಚರ್ಮದ ಆರೈಕೆಗೋಸ್ಕರ ವಿಶೇಷವಾದಂಥ ಖರ್ಚುಗಳು ಬರತಕ್ಕಂಥದ್ದಾಗುವುದು ಈ ಸ್ಪೋರ್ಟ್ಸ್ ಇಂಡಸ್ಟ್ರಿನಲ್ಲಿದ್ದೀರಾ ಇಲ್ಲ ಅಂತ ಹೇಳಿದಂದರೆ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ವ್ಯವಹಾರಗಳಲ್ಲಿದ್ದೀರಾ ಅದನ್ನು ನಾನು ಸಾರ್ಟ್ ಔಟ್ ಮಾಡಿಸ್ಕೊಡ್ತೀನಿ ಸರ್ ನಾನು ಮಧ್ಯವರ್ತಿಯಾಗಿ ನಿಂತು ನಿಮ್ಮ ಸಮಸ್ಯೆನ ಅನ್ನತಕ್ಕಂಥ ಮಧ್ಯವರ್ತಿ ಕೆಲಸ ಕಾರ್ಯಗಳಲ್ಲಿದ್ದೀರಾ ವಿಶೇಷವಾದಂಥ ಅಭಿವೃದ್ಧಿ ನೋಡತಕ್ಕಂಥ ದಿನವಾಗಿರುತ್ತದೆ ಹಾಗೆ ಈಗ ಒಬ್ರು ಕಾಯ್ತಿದ್ದಾರೆ ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಹಲೋ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಹಾ ಎಲ್ಲಿಂದ ಕರೆ ಮಾಡ್ತಿರೋದು ನಾನು ಇಲ್ಲಿಂದ ಮೇಡಮ್ ಯಲಹಂಕದಿಂದ ಸರಿ ಯಾರ ಬಗ್ಗೆ ಕೇಳ್ತೀರಿ ನೀವು ನಮ್ಮ ಮಿಸಸ್ ಬಗ್ಗೆ ಶ್ರೀವಾಣಿ ಅಂತ ಹುಟ್ಟಿದ ದಿನಾಂಕ ಅವಳು ಡೇಟ್ ಆಫ್ ಬರ್ತು 31st December 1975 ಸರಿ ಹುಟ್ಟಿದ ಸಮಯ ಬೆಳಗ್ಗೆ 6 ಗಂಟೆ 5 ನಿಮಿಷ ಆಯ್ತು ಯಾವ ಊರಿನಲ್ಲಿ ಹುಟ್ಟಿದ್ದು ಗೊತ್ತಿದ್ಯಾ ತುಮಕೂರು ಆಯ್ತು 1-12 ಮಧ್ಯೆ ಒಂದು ಸಂಖ್ಯೆಯನ್ನ ಹೇಳಿ 1-6 ಆಯ್ತು ಮಾತಾಡಿ ಗುರುಜಿ ಹತ್ರ ನಮಸ್ತೆ ಶಂಕರ ಚೆನ್ನಾಗಿದ್ದೇನಪ್ಪ ಚೆನ್ನಾಗಿದ್ದೇನೆ ನೋಡೋಣ ತಾಂಬೂಲ ಏನು ಹೇಳುತ್ತೆ ನಿಮ್ಮ ಪತ್ನಿಯ ಬಗ್ಗೆ ಅನ್ನತಕ್ಕಂಥದ್ದು 1, 2, 4, 6, 8, 10, 12 ಸ್ವಲ್ಪ ಬಾರು ಬಾರು ಅನ್ನತಕ್ಕಂಥದ್ದು ತೋರಿಸ್ತಿದೆ ಅಂದರೆ ಸ್ವಲ್ಪ ಬಜಾರಿನೆ ಗಟ್ಟಿಗಿತ್ತಿನೆ ಕೋಪಿಷ್ಟೆಯೇ ಅಧಿಕಾರ ಚಿಂತೆ ಸಂಪಾದನೆ ಚಿಂತೆ ದುಡ್ಡಿನ ಚಿಂತೆ ಪದವಿ ಚಿಂತೆ ಪ್ರತಿಷ್ಠೆ ಚಿಂತೆ ಹೆಂಗಿರಬೇಕು ಹಾಗಿರಬೇಕು ಅನ್ನತಕ್ಕಂಥದ್ದು ನಿಜ ಹೇಳಬೇಕು ಅಂದರೆ ಇವರು ಗಂಡ ನೀವು ಹೆಂಡತಿಯಾಗಿದ್ರೇ ಮನೆ ನೆಮ್ಮದಿ ಇಲ್ಲ ಇಲ್ಲ ನಾನು ಗಟ್ಟಿಯಾಗಿರ್ತೀನಿ ಅಂದರೆ ಸ್ವಲ್ಪ ನೋವೆ ಅನ್ನತಕ್ಕಂಥದ್ದು ತುಂಬ ಚಟುವಟಿಕೆಯ ಹೆಣ್ಣು ಮಗಳು ತುಂಬ ಬುದ್ಧಿವಂತೆ ವಿದ್ಯಾವಂತೆ ಸುಲಕ್ಷಣವಂತೆ ಸಂಸ್ಕಾರವಂತೆ ಅಷ್ಟೇ ಬಿಸಿ ಬಿಸಿ ತುಪ್ಪ ಇದು ತುಪ್ಪ ತಿಂದು ಬಿಸಿ ಬಿಸಿ ತಿಂದ್ರೇ ಚಂದ ಅಂತೀವಿ ಆದರೆ ತುಂಬ ಬಿಸಿ ಆದರೆ ಗಂಟಲು ಸುಟ್ಟೋಗ್ಬಿಡುತ್ತೆ ಅಂತ ಹೇಳ್ತೀವಿ ಅಂಥ ಗಂಟಲು ಸುಡೋ ಬಿಸಿಯಾದ ತುಪ್ಪ ನಿಮ್ಮ ಹೆಂಡತಿ ಅನ್ನುವುದನ್ನು ಸೂಚಿಸ್ತಿದೆಪ್ಪ ಈ ತಾಂಬೂಲ ನಿಜವೋ ಅಲ್ವೋ ನೀವೇ ಹೇಳಬೇಕು ಖಂಡಿತ ಗುರುಜಿ ಖಂಡಿತ ಗುರುಜಿ ಒಳ್ಳೆ ಇದಿದೆ ಎಲ್ಲಾನು ಇದೆ ಅವಳಿಗೆ ಒಳ್ಳೆ ತಾಳ್ಮೆ ಇಲ್ಲ ಯಾವಾಗಲೂ ಟೆನ್ಷನ್ ಇರುತ್ತಲ್ಲ ಇಂಥವರಿಗೆ ನೋಡಿ ಇಲ್ಲೇ ಇದೆ ಇಲ್ಲಿ ತಾಳ್ಮೆಯ ಮಾತು ಬರಬೇಕು ಅಂದರೆ ಎರಡನೇ ಎಲ್ಲೇ ತೆಗೆದು ನೋಡ್ತೇವೆ ಇದೆ ಇವರು ಒಂದೇ ಮಾಡಬೇಕು ಇವರನ್ನು ಕೆಲಸ ಕಾರ್ಯದಲ್ಲಿ ಜವಾಬ್ದಾರಿ ತುಂಬಿಸ್ತಕ್ಕಂಥದ್ದು ಮಾಡಬೇಕು ಈ ಮೂರನೇ ಎಲೆ ನೋಡಿ ಇಲ್ಲಿ ಇವರೂ ಬಾಗಿದೆ ನೀವೂ ಬಾಗಿದ್ದೀರಾ ಇಬ್ಬರೂ ಅಡ್ಜಸ್ಟ್ಮೆಂಟ್ ತುಂಬ ಅದ್ಭುತವಾಗಿದೆ ಇವ್ರಿಗೆ ಒಂದು ಇಷ್ಟೇ ಮೂಲೆಯಲ್ಲಿ ಅಡುಗೆ ಮನೆಯಲ್ಲಿ ಮುದ್ದೆ ಮಾಡಲಿಕ್ಕೆ ಇರುವ ಜಾತಕವಲ್ಲ ರೊಟ್ಟಿ ಮಾಡಲಿರಲಿಕ್ಕೆ ಜಾತಕವಲ್ಲ ಅಡುಗೆ ಮನೆಗೆ ಸೀಮಿತವಲ್ಲದ ಜಾತಕ ಇದು ಬಲಾಢ್ಯ ಜಾತಕ ಇದು ಹುಲಿ ಇದು ಹುಲಿನ ತಗೋಬಂದು ಗೂಡಲ್ಲಿ ಹಾಕ್ಬಿಟ್ರೆ ಸತ್ತೋಗ್ಬಿಡುತ್ತೆ ಅಂತ ಹೇಳ್ತವೆ ಅದಕ್ಕಿನ್ನೇನು ಬೇಡ ಕಾಡಲ್ಲಿರೋ ಹುಲಿನ ಸಿಂಹನ ತಗೋಬಂದು ಬರೀ ಒಂದೇ ಒಂದು 4 ಗೋಡೆ ಹಾಕಿಬಿಟ್ರೆ ಅದು ಕುಗ್ಗೋಗ್ಬಿಡುತ್ತೆ ಅದನ್ನು ಹೊಡೆಯೋದು ಬೇಡ ಬಡಿಯೋದು ಬೇಡ ಊಟ ತನಪಾಡಿಗೆ ತಾನೇ ಬಿಟ್ಬಿಟ್ಟು ಸತ್ತೋಗ್ಬಿಡುತ್ತೆ ಅಂದರೆ ಅದಕ್ಕೆ ಯಾವಾಗಲೂ ಸ್ವತಂತ್ರವಾಗಿದ್ದ ಬ್ಯಾಚ ಸೊ ಆ ರೀತಿ ಏನಾದರೂ ಒಂದು ಜವಾಬ್ದಾರಿ ಕೆಲಸ ಕಾರ್ಯ ವ್ಯವಹಾರವನ್ನು ಇವರ ಕೈಗೆ ಕೊಡ್ತಕ್ಕಂಥದ್ದು ಮಾಡಿ ನೋಡಿ ನಿಮ್ಮನ್ನಷ್ಟೇ ಅಲ್ಲ ಇನ್ನೂ 700 ಜನರನ್ನು ಊಟ ಹಾಕತಕ್ಕಂಥ ಮಹಾ ಲಕ್ಷ್ಮಿ ಜಾತಕ ಇದು ಅದ್ಭುತವಾಗಿದೆ ಓಕೆ ಈಗ ಉಳಿದಂಥ ರಾಶಿ ಫಲಗಳು ಹೇಗಿದೆ ಕೇಳೋಣ ಬನ್ನಿ ಗುರುಜಿ ಕಟಕ ರಾಶಿ ಸಾಮಾಜಿಕ ಕಾರ್ಯಗಳಲ್ಲಿದ್ದೀರಾ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ಎಜುಕೇಷನಲ್ ಟ್ರಸ್ಟಲ್ಲಿ ಕೆಲಸ ಮಾಡ್ತಿದ್ದೀರಾ ಪೊಲಿಟೀಷಿಯನ್ ಇಲ್ಲ ಪೊಲಿಟಿಕ್ಸಲ್ಲಿ ಇದ್ದೀರಾ ತೊಡಗಿಸ್ಕೊಂಡಿದ್ದೀರಾ ಇಲ್ಲ ಅವ್ರ ಕೆಳಗಡೆ ಕೆಲಸ ಮಾಡ್ತಿದ್ದೀರಾ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಚೌಲ್ಟ್ರಿಗಳು ಕಟ್ಟಿಸ್ತಿದ್ದೀರಾ
ತುಂಬ ದೊಡ್ಡ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಇಂತಹವುಗಳಿಗೆ ಸಂಬಂಧಪಟ್ಟಂತ ಒಂದು ಚಾರಿಟಿ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಇರತಕ್ಕಂತದ್ದು ಮಾಡುತ್ತಿದ್ದೀರಾ ಬಹುದೊಡ್ಡ ಏಳಿಗೆಯನ್ನು ನೋಡತಕ್ಕಂತದ್ದಾಗುವುದು ಆದರೆ ಮಕ್ಕಳ ವಿಚಾರದಲ್ಲಿ ಎಲ್ಲೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆತಂಕದ ಒಂದು ಛಾಯೆ ಒಂದು ಕೂಡ ಕಾಡತಕ್ಕಂತದ್ದು ಉಂಟು ಸಿಂಹ ರಾಶಿ ಕುಟುಂಬದ ಹಿರಿಯರಿಗೆ ಏನೋ ಒಂದು ಅವಮಾನವಾಗತಕ್ಕಂಥದ್ದು ಇಲ್ಲ ಅವರ ಜೊತೆ ಏನಾದರೂ ಕಿರಿಕಿರಿ ಆಗತಕ್ಕಂಥದ್ದು ಜಗಳ ಮನಸ್ತಾಪಗಳೇನಾದರೂ ಆಗತಕ್ಕಂಥದ್ದು ಆಗಿಬಿಡುತ್ತದೆ ಎಚ್ಚರಿಕೆ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಕೂಲ ವಿಶೇಷ ವಿದ್ಯಾಪ್ರಾಪ್ತಿಯ ಒಂದು ಯೋಗ ಕೂಡ ಇರತಕ್ಕಂಥದ್ದು ಎಜುಕೇಷನಲ್ ಇಂಡಸ್ಟ್ರಿನಲ್ಲಿದ್ದೀರಾ ಟ್ರಾವೆಲ್ಸು ಟೂರ್ಸು ಈ ಒಂದು ಜೆರಾಕ್ಸ್ ಅಂಗಡಿ ಪಬ್ಲಿಕೇಷನ್ಸು ಪ್ರಿಂಟಿಂಗು ಇವುಗಳಿಗೆ ಸಂಬಂಧಪಟ್ಟಂಥ ವ್ಯವಹಾರ ಉದ್ಯೋಗದಲ್ಲಿದ್ದೀರಾ ಸ್ವಲ್ಪ ಒತ್ತಡಗಳಾದರೂ ಕೂಡ ಓವರ್ ಕಮಿಟ್ಮೆಂಟ್ ಆದರೂ ಕೂಡ ನಿಭಾಯಿಸಿಕೊಳ್ಳತಕ್ಕಂಥ ಒಂದು ದಿನ ತುಂಬ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ ಮಾಡಿಬಿಟ್ಟಿದ್ರೆ ಸ್ವಲ್ಪ ಅತೃಪ್ತಿಯ ಛಾಯೆಯೇ ಇವತ್ತು ಕಾಡತಕ್ಕಂಥದ್ದು ಕನ್ಯಾ ರಾಶಿ ಇವತ್ತು ಕೋಪ ತಾಪ ಜಗಳ ಉದ್ವೇಗದಿಂದ ಇರತಕ್ಕಂಥ ಒಂದು ಉದ್ಯೋಗ ಇಲ್ಲ ಮಾಡುತ್ತಿರತಕ್ಕಂಥ ಒಂದು ವ್ಯಾಸಂಗ ಇಲ್ಲ ಮಾಡಬೇಕೆಂದುಕೊಂಡಿರತಕ್ಕಂಥ ವ್ಯವಹಾರ ವ್ಯಾಪಾರಗಳಲ್ಲಿ ಎಳೆದಾಟ ನೋವುಗಳನ್ನು ತಿನ್ನತಕ್ಕಂಥದ್ದು ಪಡುವಿರಿ ಅದರಲ್ಲೂ ಅತಿ ಮುಖ್ಯವಾಗಿ ಈ ರಿಸರ್ಚ್ ಕನ್ಸಲ್ಟೆಂಟ್ಗಳಾಗಿ ಬ್ರೋಕರ್ಸ್ ಆಗಿ ಅಡ್ವೈಸರ್ಸ್ ಆಗಿ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಫೈನಾನ್ಷಿಯಲ್ ಸೊಲ್ಯೂಷನ್ಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ತಕ್ಕ ಮಟ್ಟಿಗೆ ಅಭಿವೃದ್ಧಿಯನ್ನು ನೋಡತಕ್ಕಂಥ ದಿನ ತುಲಾರಾಶಿ ಸೂಕ್ಷ್ಮ ವಿಚಾರಗಳಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿಕೊಳ್ಳುವರಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆದರೂ ತುಂಬ ಸೂಕ್ಷ್ಮ ವಿಚಾರಗಳು ತಲೆಗೆ ಹಾಕ್ಕೊಂಡಾಗ ತಲೆನೋವು ಬರುತ್ತೆ ಇಲ್ಲ ಸಿಟ್ಟು ಕೋಪ ಹಠ ಜಗಳ ಮುನಿಸು ಇವುಗಳು ಕೂಡ ಆಗತಕ್ಕಂಥದ್ದುಂಟು ಅಣ್ಣ ತಮ್ಮಂದಿರಿಂದ ವಿಶೇಷವಾದಂಥ ಸಹಾಯವನ್ನು ಪಡೆಯತಕ್ಕಂಥದ್ದು ಆಗುವುದು ಭೂಮಿಗೆ ಸಂಬಂಧಪಟ್ಟಂಥ ಒಂದು ಕೆಲಸ ಕಾರ್ಯ ಹೊಲ ತೋಟ ಗದ್ದೆ ಬಿತ್ತನೆ ರೈತಾಪಿ ಮಕ್ಕಳು ಕೃಷಿಗಾರಿಕೆ ಇವುಗಳಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ಕಾಣತಕ್ಕಂಥ ದಿನ ಚೂಪಾದ ವಸ್ತುಗಳಿಂದ ಏನಾದರೂ ಒಂದು ಸಣ್ಣ ಪುಟ್ಟ ಗಾಯಗಳಾಗತಕ್ಕಂಥ ಸಾಧ್ಯತೆಗಳು ಇದೆ ಎಚ್ಚರಿಕೆ ಹಾಗೆ ಗುರುಜಿ ಈಗ ಚಂದ್ರಶೇಖರ್ ಹೆಚ್ ಬಿ ಅನ್ನೋರು ಈ ಪತ್ರವನ್ನು ಬರೆದಿದ್ದಾರೆ ಅವರ ಇನ್ನೊಂದು ಹೆಸರು ನಂಜುಂಡಿ ಅಂತೆ ಹುಟ್ಟಿದ ದಿನಾಂಕ 1/6/1984 ಸಮಯ 2:30 ಮಧ್ಯಾಹ್ನ ಅಂತ ಕೊಟ್ಟಿದ್ದಾರೆ ಇವರು ಕೊಟ್ಟಿದ್ದಾರೆ ಗುರುಜಿ ಹುಟ್ಟಿದ ದಿನಾಂಕ ಕೊಟ್ಟಿದ್ದೀನಿ ಆದರೆ ಅದೇ ಕರೆಕ್ಟು ಅಲ್ವೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ 1-12 ಮಧ್ಯೆ ಒಂದು ಸಂಖ್ಯೆ ಹೇಳೋದಾದರೆ 7 ಅಂತ ತಿಳಿಸಿದ್ದಾರೆ ಇವರ ಪ್ರಶ್ನೆ ನಾನು ಇಲ್ಲಿಯವರೆಗೂ ಕೆಲಸಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಕೆಲಸ ಸಿಗ್ತಿಲ್ಲ ಮುಂದಿನ ಜೀವನ ಹೇಗಿರುತ್ತೆ ನಾನು ಅಂದುಕೊಂಡಿದ್ದು ಏನು ಫಲಿಸ್ತಿಲ್ಲ ನನ್ನ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಅಥವಾ ತೊಂದರೆ ಇದೆಯಾ ದಯವಿಟ್ಟು ತಿಳಿಸಿ ಗುರುಜಿ ಅಂತ ಹೇಳ್ತೀನಿ ಕೆಲಸ ಮಾಡ್ಲಿಕ್ಕೆ ಬರೆದಿರೋ ಹೇಳ್ಕೊಳ್ಳೋ ಡೈಲಾಗ್ ಇದೆ ಅಷ್ಟೇ ನೆನಪಿಟ್ಕೊಳ್ಳಿ ಉದ್ಯೋಗಂ ಪುರುಷ ಲಕ್ಷಣಂ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ನನ್ನ ಗುರುಗಳು ನನ್ನನ್ನು ಯಾವತ್ತೂ ಕೂತ್ಕೊಳ್ಳೋಕೆ ಬಿಡ್ತಿರಲಿಲ್ಲ ನನ್ನ ಅಜ್ಜ ಕೂಡ 4 ಗಂಟೆಗೆ ಬಂದು ಒದ್ದು ಎಬ್ಬರಿಸೋರು ಕೈ ಮುಟ್ಟಿ ಎಬ್ಬರಿಸಿದ್ದು ಇತಿಹಾಸ ಇಲ್ಲ ಅವರು ಒದ್ದೇ ಎಬ್ಬರಿಸ್ತಿದ್ದು ಗಂಡಸೆ ಮಲಗಿದ್ದೇನು ಇನ್ನು ಎದ್ದೋಳು ಅಂತ ಇನ್ನು 7 ವಯಸ್ಸು ನನಗೆ ಗಂಡಸಲ್ಲಿ ಆಡೋ ವಯಸ್ಸು ನನ್ನದು ತುಂಟುತನದ ವಯಸ್ಸು ನಮ್ಮವ್ವ ಅದು ಏನಪ್ಪ ಅವನನ್ನು ಯಾವಾಗಲೂ ಪೀಡಿಸ್ತೀಯ ಅಂತ ಯಾವಾಗಲೂ ಬೈತೀಯಪ್ಪ ಅಂತ ಆದರೆ ಒಂದು ದಿನ ಅವರೇನೋ ಒಂದು ತುಂಬ ಭಾರಿ ಪೆಟ್ಟು ಕೊಟ್ಟಿದ್ರು ಅದನ್ನ ನಾನು ಮುಚ್ಚಿಟ್ಟಿದ್ದೆ ಆ ಬಾಸುಂಡೆ ಕಪ್ಪಗಾಗ್ಬಿಟ್ಟಿತ್ತು ನಮ್ಮ ತಾಯಿ ನನಗೆ ಬೆನ್ನು ಜೋವಾಗ ಅದನ್ನು ನೋಡಿಬಿಟ್ಟು ಕಣ್ಣೀರು ಹಾಕೋಬಿಟ್ಟು ಏನೋ ಇದು ಅಂದರೆ ಬಿದ್ದೋಗ್ಬಿಟ್ಟೆ ಏ ಬಿದ್ದರೆ ಹಿಂದ್ಗಡೆ ಇಲ್ಲಿ ಗಾಯ ಆಗುತ್ತೆ ಅದು ಹೊಡೆದಾಗೆ ಏನಿದು ಇಷ್ಟು ಕಪ್ಪಗಾಗಿದೆ ಹೇಳು ಹೇಳು ಅಂತ ಯಾವಾಗಲೂ ಅಜ್ಜನ ಮೇಲೆ ದೂರ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಇದ್ಬಿಟ್ಟಿದ್ದೆ ಹೇಳ್ತೀಯೋ ಇಲ್ವೋ ಅಂದಾಗ ಅಜ್ಜ ಹೊಡೀತು ಅಂತ ಹೇಳಿದಾಗ ದರ ದರ ಅಂತ ನಾನು ಹಾಗೆ ಹೇಳ್ಕೊಂಡು ಹೋಗಿ ಅವರ ತಂದೆ ಮುಂದಗಡೆ ನಿಲ್ಲಿಸಿ ನೀವು ಮಾಡಿದ್ದು ಸರಿಯಾ ಹಾಗೆ ಹೀಗೆ ಅಂದಾಗ ಏನೂ ಮಾತಾಡಲಿಲ್ಲ ಅವ್ರು ಸುಮ್ಮನೆ ಕೂತ್ಕೋಬಿಟ್ರು ಒಳಗಡೆ ಹೋಗಿ ನನ್ನ ಹಾಕಿ ನನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಅವ್ರು ಹೇಳ್ತಿದ್ದ ಮಾತು ಈಗಲೂ ಕಿವಿಲಿ ಗುಯಿ ಅಂತ ಮುಂದೆ ತುಂಬ ದೊಡ್ಡವನಾಗ್ತಾನೆ ನಮ್ಮ ಮನೆ ತುಂಬ ಎಷ್ಟು ಮಕ್ಕಳಿದ್ರೆ ಅವನ ಮೇಲೇ ಹೊಡಿಲಿಕ್ಕೆ ನನಗೆ ಆಸೆನೇನಮ್ಮ ಅವನಲ್ಲಿ ಏನೋ ಒಂದಿದೆ ಅವನು ಹುಡುಕ್ತಾನ ಅದಕ್ಕಾಗಿ ಹಿಂಗೆ ಅಂದ್ಬಿಡ್ತೀನಿ ನನಗೂ ತಡಿಲಿಕ್ಕಾಗೋಲ್ಲ ಇವನಲ್ಲಿ ಏನೋ ಶಕ್ತಿ ಇದೆ ಅಂತ ಅನ್ನತಕ್ಕಂಥದ್ದು ನೋಡಿ ಅದನ್ನು ಬೆಳೆಸಿ ಬೆಳೆಸಿ ಏನಾದರೂ ಒಂದು ಮಾಡು ಅಂತ ಮಾಡಿಸ್ತಿದ್ರು ಅವರು ಬಿಡ್ತಿರಲಿಲ್ಲ
ಅಯ್ಯು ಸುಮ್ಮನೆ ಎದ್ದು ಬಿಟ್ರಂತೂ ಬೈದೇ ಬಿಡ್ತಿದ್ರು, ಹೊಡೆದೇ ಬಿಡ್ತಿದ್ರು. ಕೆನ್ನೆಗೆ ಮೀಸೆ ಬಂದಮೇಲೂ ಹೊಡೆಸ್ಕೊಂಡಿದ್ದಾನೆ, ನನ್ನ ತಂದೆ ಸಮೇತ ಬಯಸ್ಕೊಂಡಿದ್ದೆ. ಏನಯ್ಯ ಮಕ್ಕಳನ್ನು ಗಂಡು ಮಕ್ಕಳನ್ನು ಹೀಗ ಬೆಳೆಸೋದು, ಕಳಿಸು ಪುಟಗೋಸಿ ಕಟ್ಸು ಕಳಿಸು ಹೊರಗಡೆ ಅಂತ ಹೇಳೋರು, ಕಳಿಸು ಅವನ್ನ ಕೆಲಸಕ್ಕೆ ಅಂತ. ಶಾಲಾ ರಜಾ ಬಂದಾಗಲೂ ಕಳಿಸ್ತಕ್ಕಂಥದ್ದು ಮಾಡ್ತಿದ್ರು. ಹೋಗು ಮಾಡು ಕಲ್ತ್ಕೊ ಏನೋ ಒಂದು ಮಾಡು ಅನ್ನತಕ್ಕಂಥದ್ದು. ತಂದೆ ಜೊತೆಲೇ ಕೂಲಿ ಕೆಲಸಕ್ಕೂ ಕಳಿಸಿದ್ರು, ಅಜ್ಜ ಬಿಡ್ತಿರ್ಲಿಲ್ಲ. ಅಂದರೆ ಅದು ಆಗಲಿಂದಲೇ ನಮಗೆ ಕಲಿಸಿದ ಮೊದಲು ಪಾಠ ಏನಂದರೆ, ಗಂಡಸು ಕುಳಿತುಕೊಳ್ಳಬಾರದು, ಅವನೇನಾದರೂ ಒಂದು ಮಾಡ್ತಿರಬೇಕು. ಅವನು ಕುಳಿತು ಕೆಡ್ತಾನೆ, ಹೆಣ್ಣು ಮಾತಾಡಿ ಕೆಡ್ತಾಳೆ, ಗಂಡು ಕುಳಿತು ಕೆಡ್ತಾನೆ ಅನ್ನೋದು ನನ್ನ ಅಜ್ಜನ ಮಾತಾಗಿತ್ತು. ಅದರಿಂದ ಮಾಡಬೇಕು ಅಂದ್ಕೊಂಡಿರತಕ್ಕಂಥ ಛಲದ ವ್ಯಕ್ತಿ ಎಲ್ಲಿ ಬೇಕಾದರೂ ಏನು ಬೇಕಾದ್ರೂ ಮಾಡ್ಕೋಬೋದಪ್ಪ, ನಿನ್ನ ಜಾತಕದಲ್ಲಿದೆ. ದೊಡ್ಡಪ್ಪ ಗುರು ವಕ್ರ ತಲೆ ಕೆಡಿಸ್ಕೊಂಡು ನನಗಿದೇ ಕೆಲಸ ಇರಬೇಕು, ಹಿಂಗೇ ಇರಬೇಕು, ನಾನು ದುಡಿಯೋ ಕೆಲಸಕ್ಕಿಂಥದ್ದೇ ಸಂಬಳ ಬೇಕು ಅನ್ನತಕ್ಕಂಥ ಎಡವಟ್ಟು. ಈ ಶನಿ ಕುಜ ಸಂಧಿ ಇರೋದ್ರಿಂದ ಕನ್ಯಾಲಗ್ನಕ್ಕೆ ಒಂದು ಕೆಲಸ ಮಾಡಿ, ಅಯ್ಯಪ್ಪ ದೇವಸ್ಥಾನದಲ್ಲಿ ಒಂದು ಬಟ್ಟಲು ತುಪ್ಪ ಬೆಣ್ಣೆ ಎರಡೂ ಕಲಿಸ್ಬಿಟ್ಟು ಬಿಸಿ 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 ತುಪ್ಪ, ಆ ತುಪ್ಪಕ್ಕೆ ಬಿಸಿ 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 ಆದಂಥ ಸನ್ಫ್ಲವರ್ ಆಯಿಲ್ ಎರಡನ್ನು ಕಲಿಸ್ಬಿಟ್ಟು ತೊಗೊಂಡು ಹೋಗ್ಬಿಟ್ಟು ದೀಪಕ್ಕೆ ಹುಯ್ತಾ ಬನ್ನಿ. ಒಂದು 17 ಶನಿವಾರ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರ ಇಲ್ಲ ಲಕ್ಷ್ಮೀ ನರಸಿಂಹ, ಈ ಶನಿವಾರದಂದು ಅಯ್ಯಪ್ಪ ಇಲ್ಲ ಅಂತ ಹೇಳಿದ್ರೆ ಹನುಮಂತ, ಈ 4 ದೇವಸ್ಥಾನಗಳಿಗೆ ಆಯಿತು ಅಂದರೆ ಮಾಡಿ ನೋಡಿ ಅಯ್ಯ. ಒಂದು 8 ಶನಿವಾರ 8 ಮಂಗಳವಾರ ಇಲ್ಲ 8 ಶನಿವಾರ 9 ಮಂಗಳವಾರ ಖಂಡಿತ ಒಂದು ದಾರಿ ಬರುತ್ತೆ. ಹೋಗಿ 3,000 ರೂಪಾಯಿ ರೊಕ್ಕ ಕೊಡಲಿ, ಮನೇಲಿ ಕೂತ್ಕೋಬೇಡಿ. 30,000ನೇ ಬರಬೇಕು ಅಂತ ನಾಟಕ ಎಲ್ಲ ಮಾಡ್ತಾ ಕೂತ್ಕೋಬೇಡಿ. ಅದೊಂದು ತಿಂಡಿಗಾದರೂ ಆಗುತ್ತೆ, ಮನೆಯವ್ರ ರಕ್ಷಣೆಗಾದರೂ ಆಗುತ್ತೆ. ಯಾಕಂದರೆ ಕನ್ಯಾ ಲಗ್ನದವರು ಸ್ವಲ್ಪ ಕ್ಯಾಲ್ಕುಲೇಷನ್ ಲಗ್ನದವರು, ನಾನು ಇಷ್ಟು ಕೆಲಸ ಮಾಡಿದ್ರೆ ಇಷ್ಟೇ ಬರಬೇಕು ಇಷ್ಟೇ, ಬರೀ ಸೇವಿಂಗ್ಸು ಲೆಕ್ಕಾಚಾರನೇ. ಆ ಜೇಬಲ್ಲಿ ನೀವು ದುಡ್ಡು ತೆಗಿಬೇಕಾದ್ರೆ ಒಂದು ಮ್ಯಾಜಿಕ್ ನೋಡಿ, ಹಿಂಗೆ ಕೈ ಬಿಡ್ತೀರಾ. ಈ ಕನ್ಯಾ ಲಗ್ನದವರು ಕನ್ಯಾ ರಾಶಿಯವರು ನಾನು ನೋಡಿದ್ದೀನಿ, ಕರೆಕ್ಟಾಗಿ ಎಣಿಸಿ 10 ರೂಪಾಯಿ ಎತ್ತಿ ಹಿಂಗೆ ಎತ್ತೋದು. ಅಲ್ಲಿ 1,000 ರೂಪಾಯಿ ಬಂಡಲ್ ಇರಲಿ, ಅದ್ರ ಒಳಗಡೆಯಿಂದ ಅದು ಹೆಂಗೆ 10 ರೂಪಾಯಿ 20 ರೂಪಾಯಿ ಎತ್ತೀರಿ ಅಂದರೆ ಜುಗಾರಿಗಳು ನೀವು ಪಕ್ಕ ಜಿಪುಂಡ್ರು ಅಂತ ಅದರಲ್ಲೇ ಗೊತ್ತಾಗ್ಬಿಡ್ತು, ಅಷ್ಟು ಲೆಕ್ಕಾಚಾರಸ್ತರು ಅಂತಕ್ಕಂಥದ್ದು. ಅಷ್ಟು ಕ್ಯಾಲ್ಕುಲೇಷನ್ ಏ ಇಲ್ಲವೇ ಇಲ್ಲಪ್ಪ, ಇಲ್ಲಿ ಎಣಿಸ್ತಿರುತ್ತೆ ನಿಮ್ಮದು ಆ ಥರದ್ದು ಒಂದು ಜಾತಕ. ಅಷ್ಟು ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ, ಹೋಗ್ಬನ್ನಿ. ಈಗ ಉಳಿದಂಥ ರಾಶಿಫಲಗಳು ಹೇಗಿದೆ ಕೇಳೋಣ ಬನ್ನಿ ಗುರುಜಿ. ವೃಶ್ಚಿಕ ರಾಶಿ, ಯಾವುದಾದರೂ ಕಾಗದ ಪತ್ರಗಳಿಗೆ ಸಹಿ ಮಾಡುವುದು, ಓದದೆ ಬ್ಲೈಂಡಾಗಿ ಏನಾದರೂ ಶೂರಿಟಿ ಕೊಟ್ಟು ಬಿಡೋದು, ಅವನ ಕೆಪಾಸಿಟಿ ಏನು ಯೋಗ್ಯತೆ ಏನು ಶೂರಿಟಿ ಕೊಡ್ತಿದ್ರೆ ಅವನು ನಿಮಗೇನು ಶೂರಿಟಿ ಕೊಡ್ತಿದ್ದಾನೆ, ಅವನ ಹಿಂದೇನು ಮುಂದೇನು ಬ್ಯಾಕ್ಗ್ರೌಂಡ್ ಏನು ಅನ್ನತಕ್ಕಂಥದ್ದನ್ನು ಯೋಚನೆ ಮಾಡದೆ ಯಾವುದಾದ್ರೂ ಕಾಗದ ಪತ್ರಗಳಿಗೆ ಏನಾದರೂ ಸಹಿ ಹಾಕಿದ್ರೆ ಮುಳುಗು ನೀರು ತಂದಿಡತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಮಾರ್ಕೆಟಿಂಗ್ ಲೈನಲ್ಲಿರ್ತಕ್ಕಂಥ ಸೇಲ್ಸ್ ಲೈನಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ವಿಶೇಷವಾದಂಥ ಲಾಭ, ಅದರಲ್ಲೂ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು, ಈ ಕೆಮಿಕಲ್ ಫರ್ಟಿಲೈಸರ್ಗೆ ಡಿಸ್ಟ್ರಿಬ್ಯೂಷನ್ಸ್ಗೆ ಸಂಬಂಧಪಟ್ಟಂಥದ್ದು, ಈ ಒಂದು ಸ್ಟೀಲು ಸಿಮೆಂಟು ವ್ಯವಹಾರಗಳಿಗೆ ಸಂಬಂಧಪಟ್ಟಂಥವುಗಳಲ್ಲಿ ಈ ಒಂದು ವ್ಯವಹಾರ ಉದ್ಯೋಗ ವೃತ್ತಿಪರರಾಗಿದ್ದರೆ ತಕ್ಕ ಮಟ್ಟಿಗೆ ಲಾಭವನ್ನು ನೋಡತಕ್ಕಂಥ ದಿನ. ಧನುಸು ರಾಶಿ, ಏನಾದರೂ ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂಥದ್ದು, ಸ್ಲಿಪ್ ಡಿಸ್ಕ್ಗೆ ಸಂಬಂಧಪಟ್ಟಂಥದ್ದು, ಜಾಯಿಂಟ್ ಪೇನ್ಸ್ಗೆ ಸಂಬಂಧಪಟ್ಟಂಥದ್ದು, ಆರ್ಥರೈಟಿಸ್ಗೆ ಸಂಬಂಧಪಟ್ಟಂಥದ್ದು, ಮೈಗ್ರೇನ್ಗೆ ಸಂಬಂಧಪಟ್ಟಂಥದ್ದು, ಕ್ರ್ಯಾಂಪಿಂಗ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳೇನಾದರೂ ಇದ್ದರೆ ಇನ್ನಷ್ಟು ಉಲ್ಪಣಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ. ಇರುವ ಉದ್ಯೋಗದಲ್ಲೊಂದು ಅವಮಾನ ಅನುಭವಿಸೋದು, ಡಿಮೋಷನ್ ಆಗೋದು, ದಿಢೀರಂಥ ದೂರದ ಸ್ಥಳಗಳಿಗೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡೋದು, ಇಲ್ಲ ಡಿಸ್ಮಿಸ್ ಮಾಡೋದು, ಇಲ್ಲ ಯಾವುದಾದ್ರೂ ಕಾನೂನಿನ ಸಮರ, ಇಲ್ಲ ಲೋಕಾಯುಕ್ತ ತನಿಖೆ, ಈ ಥರದ್ದು ಏನಾದರೂ ಒಂದು ಎಡವಟ್ಟು ಎಳೆದಾಟದ ಸಾಧ್ಯತೆಗಳು ಕೂಡ ಉಂಟು. ಎಚ್ಚರಿಕೆಯಿಂದ ನಿಭಾಯಿಸಿ. ಮಕರ ರಾಶಿ, ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಇಲ್ಲವೇ ಟ್ರಾವೆಲ್ ಅಸಿಸ್ಟೆಂಟ್ಸ್ ಆಗಿ ಏರ್ ಟಿಕೆಟಿಂಗ್ ಏಜೆಂಟ್ಸ್ಗಳಾಗಿ ಕೆಲಸ ಮಾಡ್ತಿದ್ದೀರಾ, ತುಂಬ ದೊಡ್ಡ ಅಂತಾರಾಷ್ಟ್ರೀಯ ವ್ಯವಹಾರ ರಫ್ತು ಆಮದುವಿನ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಈ ಒಂದು ಶಿಪ್ಪಿಂಗ್ ಕಾರ್ಪೊರೇಷನ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಏವಿಯೇಷನ್ ಇಂಡಸ್ಟ್ರಿ ಅಂದರೆ ಏರೋಪ್ಲೇನ್ ಸೆಕ್ಟರಲ್ಲಿ ಇಲ್ಲ ಹೆಲಿಕಾಪ್ಟರ್ ಸೆಕ್ಟರ್ಗಳಲ್ಲಿ ಏನಾದರೂ ಒಂದು ವೃತ್ತಿಪರತ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ವಿಶೇಷವಾದಂಥ ಅಭಿವೃದ್ಧಿಯನ್ನು ನೋಡತಕ್ಕಂಥದ್ದು ಆಗುವುದು. ಆದರೆ ಅಂತಹ ಉದ್ಯಮಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಪರಿಶ್ರಮ ಇಲ್ಲ ನಷ್ಟ,
ಏರೋಪ್ಲೇನ್ ಸೆಕ್ಟರಲ್ಲಿ ಏನಾದರೂ ಬಿಸ್ನೆಸ್ ನಡೆಸ್ತಿದ್ದೀರಾ, ಇಲ್ಲ ನಿಮ್ಮದೇ ಇದೆ, ನಿಮ್ಮದೇ ಒಂದು ಶೇರ್ಸ್ ಇದೆ ಅಂದರೆ ಅದರಲ್ಲಿ ನಷ್ಟವಾಗತಕ್ಕಂಥ ಬಾಬತ್ತಿದೆ, ನೋಡಿಕೊಂಡು. ಕುಂಭರಾಶಿ, ಚರ್ಮಕ್ಕೆ ಸಂಬಂಧಪಟ್ಟಂಥ ಏನಾದರೂ ಒಂದು ಚಪ್ಪಲಿ ಅಂಗಡಿ ಇಟ್ಟಿದ್ದೀರಾ, ಮಾಂಸದ ಅಂಗಡಿ ಇಟ್ಟಿದ್ದೀರಾ, ಇಲ್ಲ ಆ ಒಂದು ಹೈನುಗಾರಿಕೆಯ ಉತ್ಪನ್ನಗಳ ಮೂಲಕ ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳನ್ನು ಮಾಡ್ತಿದ್ದೀರಾ, ಹೆಂಡದ ಅಂಗಡಿ ಇಟ್ಟಿದ್ದೀರಾ, ಬಾರು ರೆಸ್ಟೋರೆಂಟ್ ಇಟ್ಟಿದ್ದೀರಾ, ಮರಕ್ಕೆ ಸಂಬಂಧಪಟ್ಟಂಥ ದಿಮ್ಮಿಗಳು ಕಟಾವು ಮಾಡಿಸ್ತಕ್ಕಂಥದ್ದು, ಬೆಳೆ ತೆಗೆಸ್ತಕ್ಕಂಥ ಒಂದು ವ್ಯವಹಾರಗಳಲ್ಲಿದ್ದೀರಾ, ವಿಶೇಷವಾದಂಥ ಸೌಖ್ಯವನ್ನು ಲಾಭವನ್ನು ನೋಡತಕ್ಕಂಥ ಒಂದು ದಿನವಾಗಿರುತ್ತೆ. ಸ್ವಲ್ಪ ಗೊತ್ತೋ ಗೊತ್ತಿಲ್ಲದೆಯೋ ಸ್ವಲ್ಪ ಇನ್ಫೆಕ್ಷನ್ಸ್ ಆಗಿ ಮನೆಯಲ್ಲಿ ಯಾವುದೋ ಒಂದು ಕೋಲ್ಡ್ ಸಿರಪ್ ಇದೆ, ಯಾವುದೋ ಕೋಲ್ಡ್ ಟ್ಯಾಬ್ಲೆಟ್ ಇದೆ ಅಂತ ಗೊತ್ತಿಲ್ಲದೆಯೋ ಎಕ್ಸ್ಪೈರಿ ಆಗಿದೆಯಾ ಇಲ್ವ ಅಂತ ನೋಡಿದೆ ಹಾಕ್ಕೊಂಡು ಏನಾದರೂ ಒಂದು ಆರೋಗ್ಯಕ್ಕೆ ಕೂತು ತಂದಿಟ್ಕೊಳ್ತಕ್ಕಂಥದ್ದು ಆಗಿಬಿಡುತ್ತೆ. ಈ ಕೋಲ್ಡ್ ವಾಟರ್ ಕುಡಿದು ಬಿಡೋದು, ಇಲ್ಲ ರಾತ್ರಿಯ ತಂಗಳನ್ನು ತಿಂದುಬಿಟ್ಟು ಇನ್ನಷ್ಟು ಏನಾದರೂ ಇನ್ಫೆಕ್ಷನ್ ಮಾಡಿಟ್ಕೊಳ್ಳೋದು, ಈ ರೀತಿ ಆಗ್ತಕ್ಕಂಥದ್ದು ನೋಡಿಕೊಂಡು ಊಟ ಉಪಚಾರ ಔಷಧಗಳನ್ನು ನೋಡಿಕೊಂಡು ತೆಗೆದುಕೊಳ್ತಕ್ಕಂಥದ್ದು ಮಾಡಿ ಕುಂಭರಾಶಿ. ಮೀನರಾಶಿ, ವಿಶೇಷವಾದಂಥ ಅಲೆದಾಟ ಪ್ರಯಾಣ ಸೌಖ್ಯಗಳನ್ನು ಪಡೆಯತಕ್ಕಂಥ ಯೋಗ, ವಿದೇಶ ವ್ಯವಹಾರಗಳಲ್ಲಿ ಇಲ್ಲ ವಿದೇಶದಲ್ಲಿ ಏನೋ ಒಂದು ವ್ಯಾಪಾರ ವ್ಯವಹಾರ ಆಲ್ರೆಡಿ ಮಾಡ್ತಿದ್ದೀರಾ, ಎಕ್ಸ್ಪ್ಯಾಂಡ್ ಮಾಡಬೇಕು, ಇಲ್ಲ ವಿದೇಶದಲ್ಲೇ ಇದ್ದೀರಾ, ಅಲ್ಲೇ ಓದ್ತಿದ್ದೀರಾ, ಇನ್ನೊಂದು ಮಾಸ್ಟರ್ಸ್ ಓದಬೇಕು, ಇಲ್ಲ ವಿದೇಶ ಉದ್ಯೋಗಕ್ಕೋಸ್ಕರ ಇಲ್ಲ ವಿದ್ಯಾಭ್ಯಾಸಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ, ಅಂತಹವುಗಳಲ್ಲಿ ವಿಶೇಷ ಯಶಸ್ಸನ್ನು ನೋಡತಕ್ಕಂಥ ಒಂದು ದಿನವಾಗಿರುತ್ತದೆ. ಹಾಲಿನ ಪದಾರ್ಥಗಳಿಂದ ಸ್ವಲ್ಪ ಅಲರ್ಜಿ ಆಗತಕ್ಕಂಥ ಸಾಧ್ಯತೆಗಳು ಉಂಟು, ನೋಡಿಕೊಂಡು. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಹಳ ಧನ್ಯವಾದಗಳು ಗುರುಜಿ. ಈಗ ಮುಂದಿನ ಕರೆಯನ್ನು ಸ್ವೀಕರಿಸೋಣ. ವೀಕ್ಷಕರೇ, ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಹಾ, ಮಾತಾಡ್ಬೋದು. ಅದಕ್ಕೆ ಮುಂಚೆ ಹೇಳಿ, ನೀವು ಎಲ್ಲಿಂದ ಕರೆ ಮಾಡ್ತಿರೋದು, ನಿಮ್ಮ ಹೆಸರು? ಪುಣೆಯಿಂದ ಜಯಮಾಲಾ ಅಂತ. ಹಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ದು ಫ್ಯಾಮಿಲಿ ಬಗ್ಗೆ ಕೇಳಬೇಕಾಯ್ತು. ಹ್ಮ್, ಹೇಳಿ ಮಾ, ಹುಟ್ಟಿದ ದಿನಾಂಕ? ನಾನು 1/8/67. ಸರಿ, ಹುಟ್ಟಿದ ಸಮಯ? ಸಮಯ ಸರಿ ಗೊತ್ತಿಲ್ಲ. ಪರವಾಗಿಲ್ಲ. ಯಾವ ಊರು ಗೊತ್ತಿದ್ಯಾ? ಚಿಕ್ಕಮಗಳೂರು. ಆಯ್ತು, 1 to 12 ಮಧ್ಯೆ ಒಂದು ಸಂಖ್ಯೆಯನ್ನ ಹೇಳಿ. 9. ಆಯ್ತು, ಈಗ ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ. ತುಂಬಾ ಫ್ಯಾಮಿಲಿಯಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಗುರುಜಿ. ಏನು ಹೇಳಬೇಡಿ, ಏನೂ ಹೇಳಬೇಡಿ, ನೋಡೋಣ. ದೇವಿ ಚಿತ್ತ ಈ ತಾಂಬೂಲ ಏನು ತೋರಿಸುತ್ತೆ ಅನ್ನತಕ್ಕಂಥದ್ದು 1, 2, 3, 4, 5 ಒಟ್ಟು 6 ಎಲೆ. ಸ್ತ್ರೀ ಭಾಗ, ಸ್ತ್ರೀತತ್ವ. ಈ ಒಂದು ಸ್ತ್ರೀಯ ಮಾಂಗಲ್ಯಕ್ಕೆ ಕುತ್ತಾಗಬೇಕು, ಈ ಸ್ತ್ರೀಯ ಪುರುಷನಿಗೆ ತೊಂದರೆಯಾಗಬೇಕು, ಈ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರಾಕಬೇಕು, ದಿಕ್ಕಾಪಾಲಾಗಬೇಕು, ಆತ್ಮಹತ್ಯೆಯ ಮಟ್ಟಕ್ಕೆ ಆಲೋಚನೆ ಮಾಡಬೇಕು ಅನ್ನತಕ್ಕಂಥದ್ದೆಲ್ಲ ಸೂಚನೆ ಈ ಒಂದು ಎಲೆ ಸೂಚಿಸ್ತಿರ್ತಕ್ಕಂಥದ್ದು. ಇದು ನೋಡಿ, ತೂತು ಚಿಕ್ಕುಗಳು ಹರಿದು ಎಲ್ಲ ಡಸ್ಟಾಗಿ ಒಳ್ಳೆ ತೊಳೆದು ಮೂಲೆಯಲ್ಲಿ ಬಿಸಾಕದಾಗೆ, ಎಲ್ಲ ಬಳಸಿ ಕಬ್ಬನ್ನು ರಸ ಕುಡಿದು ಮೂಲೆಯಲ್ಲಿ ಬಿಸಾಕದಾಗೆ ಆ ಕಸವನ್ನು ಅನ್ನತಕ್ಕಂಥದ್ದು ಆ ಭಾವವನ್ನು ಸೂಚಿಸ್ತಿದೆ. ಹೌದೋ ಅಲ್ವೋ? ನಾನು ವಿಶೇಷವಾಗಿ ತಾಯಿ ಜೀವೇ ಒಂದು ನಂದವ್ರತ ಅನ್ನತಕ್ಕಂಥದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಆ ವ್ರತವನ್ನು ಮಾಡತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಅಷ್ಟಮಿ, ನವಮಿ, ಪೌರ್ಣಮಿ ಈ 7 ದಿನಗಳಲ್ಲಿ ಒಂದು ದಿನ ನಿಮ್ಮ ಮನೆಯ ಕುಲದೇವಿಯ ಫೋಟೋವನ್ನು ಅಕ್ಷತೆ ಹಾಕಿ ಒಂದು ಕೆಂಪು ವಸ್ತ್ರದ ಮೇಲೆ ಇಟ್ಟು ಕಳಶವಿಟ್ಟು ಕಂಪಲ್ಸರಿ ಕಳೆದು ಹೋದ ಅಧಿಕಾರ ಮರಳಿ ಪಡೆಯಲು ಮಾಡಬೇಕಾದಂಥ ಒಂದು ಅದ್ಭುತವಾದಂಥ ನಂದವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಅದನ್ನೇ ಹೇಳ್ತಿದ್ದೇನೆ, ಮತ್ತೆ ಇಟ್ಟು ಪೂಜೆ ಮಾಡತಕ್ಕಂಥದ್ದು. ಇದನ್ನು ತಪ್ಪದೆ ಯಾವ ದಿನ ಮಾಡ್ತಿರೋ ಅದೇ ದಿನ ಮುಂದಿನ ತಿಂಗಳು ಕೂಡ ಅದೇ ದಿನ ಅದೇ ತಿಥಿ ಬಿದ್ದು ಬಿಟ್ಟರೆ ಅಂತೂ ಇನ್ನೂ ಅದ್ಭುತ. ಇಲ್ಲ, ತಿಥಿ ಲೆಕ್ಕಾಚಾರದಲ್ಲೇ ಮಾಡ್ಕೊಂಡು ಹೋಗಬೇಕು, ದಿನಕ್ಕೆ ಲೆಕ್ಕ ಪ್ರಾಶಸ್ತ್ಯ ಕೊಡಬಾರದು. ಮಾಡಿಕೊಳ್ಳತಕ್ಕಂಥದ್ದು 12 ಮಾಡಿ 3 ಥರದ ನೈವೇದ್ಯಕ್ಕೆ ಆ ಕುಲದೇವತೆಗಿಟ್ಟು ಅವತ್ತು ಮಡಿ ಇರಬೇಕು. ನೆಲದಲ್ಲಿ ಚಾಪೆ ಮೇಲೆ ಒಂದು ಹೊಸ ಬೆಡ್ಶೀಟ್ ಹಾಕಿ, ಹೊಸ ಚಾಪೆ ಹಾಕಿ, ಹೊಸ ದಿಂಬು ಹಾಕ್ಕೊಂಡು ಬಳಸಿ ಮಲಗ್ತಕ್ಕಂಥ ಅಭ್ಯಾಸ ಮಾಡಿ, ಹೊಸ ಕವರ್ ಇದ್ದರೆ ಹಳೇ ದಿಂಬಿಗೆ ಹಾಕ್ತಕ್ಕಂಥದ್ದು,
ಹೊಸ ಬೆಡ್ಶೀಟ್ ಇಲ್ಲ ಅಂದರೆ ಹಳೆ ಬೆಡ್ಶೀಟ್ ನೀಟಾಕಿ ಒಗೆದು ಗೋಮೂತ್ರದಲ್ಲಿ ಅದನ್ನು ಶುದ್ಧಿ ಮಾಡಿ ಹಾಕಿ ಮಲಗತಕ್ಕಂಥದ್ದು ಮಾಡಿ ಪೂರ್ವಕ್ಕೆ ತಲೆಯಿಟ್ಟು ಮಲಗಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲೇ ಎದ್ದು ವಿಶೇಷವಾಗಿ ಸ್ನಾನ ಮಾಡಿ ಸೂರ್ಯ ಬರುವುದಕ್ಕೆ ಮೊದಲೇ ಆ ದೀಪ ಹಚ್ಚತಕ್ಕಂಥದ್ದು ಮಾಡಬೇಕು. ಇದನ್ನು ಮಾಡಿಕೊಳ್ಳಿ. 12 ತಿಂಗಳಲ್ಲಿ ಒಂದು ದಾರಿ ಆಗ್ತಕ್ಕಂಥದ್ದು ಕಳೆದು ಹೋದ ಮಾನ ಮರ್ಯಾದೆ ಅಧಿಕಾರ ಅಂತಸ್ತು ಪದವಿ ಪ್ರತಿಷ್ಠ ರಾಜನಾಗುವನು ಅನ್ನತಕ್ಕಂಥ ಮಾತು ಹೇಳ್ತಾರೆ ತಾಯಮ್ಮ. ಅಷ್ಟು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ, ಹೋಗಿ ಬನ್ನಿ. ಕಳೆದ ಶುಕ್ರವಾರ ಲಿಂಗರಾಜಪುರದ ಗಂಗಮ್ಮದೇವಿ ದೇವಸ್ಥಾನದಲ್ಲಿ ಗುರುಜಿ ಅವರ ಸಾರಥ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಚಂಡಿಕಾ ಹೋಮದಲ್ಲಿ ಸಾವಿರಾರು ಜನ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬಂದು ಭಾಗವಹಿಸಿದ್ರಿ. ಈಗ ತಮ್ಮೆಲ್ಲರಿಗಾಗಿ ಗಂಗಮ್ಮ ದೇವಿಯ ಹಾಗೂ ಚಂಡಿಕಾ ಹೋಮದ ದರ್ಶನವನ್ನು ಮಾಡಿಸ್ತಿದ್ದೀವಿ, ಬನ್ನಿ ನೋಡಿಕೊಂಡು ಬರೋಣ. ಕಾರ್ಯಕ್ರಮ ನೋಡೇ ಈ ಟೆಂಪಲ್ ಬಗ್ಗೆ ಗೊತ್ತಾಯಿತು. ನಾವಿರೋದು ವಿಜಯನಗರ, ವಿಜಯನಗರದಿಂದ ಇಲ್ಲಿ ಬಂದಿದ್ದೀವಿ. ಈ ಟೆಂಪಲ್ಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಮತ್ತು ಪ್ರಣವಂ ಕಾರ್ಯಕ್ರಮ ನೋಡಿ ಎಷ್ಟೋ ಜನಕ್ಕೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ನಮ್ಮ ಗುರುಜಿ ರವಿಶಂಕರ್ ಗುರುಜಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು, ಅವರಿಂದ ಎಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನ ನಮಗೆ ಕೊಡ್ತಾರೆ. ಮತ್ತು ಈ ಟೆಂಪಲ್ಗೆ ಬಂದು ಹೋಗಿರೋರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ. ರವಿಶಂಕರ್ ಗುರುಜಿ ಅವರು ನನಗೆ ದೈವ ರೂಪದಲ್ಲೇ ಸಿಕ್ಕಿರೋದು. ನಿಜವಾಗಲೂ ನಾನು ತುಂಬ ಬಹಳ ಕಷ್ಟದಲ್ಲಿದ್ದೆ, ಅವರು ಟಿ ವಿಲಿ ಏನು ನಡೆಸ್ಕೊಡ್ತಾರೆ ಅದರಂತೆ ನಾನು ಫಾಲೋಅಪ್ ಮಾಡಿದ್ದೀನಿ. ನನಗೂ ಈ ದೇವಸ್ಥಾನ ಎಲ್ಲಿದೆ, ಏರಿಯಾ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ನಮ್ಮದು ಒಂದು ಮಂಡ್ಯ ಡಿಸ್ಟಿಕ್ ಒಂದು ಹಳ್ಳಿ, ಅಲ್ಲಿಂದ ನಮ್ಮ ಹುಡುಗನ ಕರ್ಕೊಂಡು ಇವತ್ತು ಅವರ ತಾಯಿಯ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನಕ್ಕೆ ಬಂದರೆ ಭಕ್ತಾದಿಗಳು ಅದೇನು ನೆನೆಸ್ಕೊಂತಾರ ಮನಸ್ಸಲ್ಲೂ, ಖಂಡಿತ ಆ ದೇವಿ ಅದನ್ನು ನೆರವೇರಿಸ್ತಾರೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ನಿಮ್ಗೆ ಸಿಗುತ್ತೆ. ಮತ್ತು ಗುರುಜಿಯವ್ರ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮ ಭಾಷೆ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಅದ್ರ ಬಗ್ಗೆ ಏನಿದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ತಿಳಿಸಿ ಹೇಳ್ತಾ ಇದ್ದಾರೆ. ಮತ್ತು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೆಂಗಿರಬೇಕು, ನಮ್ಮ ಸಂಸ್ಕೃತಿಲಿ ಹೆಣ್ಮಕ್ಳು ಯಾವ ರೀತಿ ಇರ್ತಾರೆ ಏನು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಬೇಡಿದ ಭಕ್ತರ ಮನೆಯ ಬೆಳಗುವ ಶಾಂತಿ ಕೊಡುವವಳೆ ಮಂಗಳ
ಜಯ ಜಯ ಗಂಗಮ್ಮ ಮಂಗಳಾರತಿ ನಿನಗಮ್ಮ ಪ್ರಣವಂ ಕಾರ್ಯಕ್ರಮ ನಾವು ದಿನಾಗಲೂ ಟಿವಿಯಲ್ಲಿ ತಪ್ಪದೇ ನೋಡ್ತೀವಿ. ಗುರುಜಿಯವರು ಹೇಳೋದು ಸಾಮಾನ್ಯ ಜನಗಳಿಗೆಲ್ಲ ತುಂಬ ಉಪಯೋಗ ಆಗುತ್ತೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅವರು. ಈಗ ಎರಡನೇ ಸಾರಿ ನಾವು ಬರ್ತಾ ಇರೋದು ಇಲ್ಲಿ. ಫಸ್ಟ್ನೇ ಸಾರಿ ಬಂದಾಗ ಒಂದು ಅರಕೆ ಮಾಡ್ಕೊಂಡು ಹೋಗಿದ್ವಿ, ಅದು ಈಡೇರಿದೆ. ಇದು ನಮ್ಮ ತವ್ರ ಮನೆ ಅಂತ ನಾನು ಹುಟ್ಟಿ ಬೆಳೆದಿದ್ದೆಲ್ಲನೂ ಇಲ್ಲೇನೆ. ಇಷ್ಟು 50 ವರ್ಷದ ಮೇಲೆ ನನ್ನ ಕರೆಸ್ಕೊಂಡಿದ್ದಾಳೆ ಇಲ್ಲಿ. ನಂಗೆ ತುಂಬ ಸಂತೋಷವೂ ಆಗ್ತಾ ಇದೆ. ಗುರುಜಿಯವರು ಈ ಟಿ ವಿಯಲ್ಲಿ ನಿತ್ಯನೂ ಒಂದೊಂದು ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಅದು ನನ್ನ ಮನೇಲಿ ನಡೆದಂಗೆ ಇನ್ಸಿಡೆನ್ಸ್ಗೆ ಅನುಕೂಲವಾಗಿದೆ. ಅವರು ತಕ್ಕ ಪರಿಹಾರಗಳನ್ನು ಕೊಡ್ತಾ ಇದ್ದಾರೆ. ಅಂಥ ಗುರುಜಿ ಸಿಗೋದು ನಮಗೆ ತುಂಬಾ ಕಷ್ಟ. ಇವತ್ತು ಅವರು ಇಲ್ಲಿಗೆ ಎಲ್ಲರನ್ನೂ ಕರೆಸಿ ಎಲ್ಲ ತಾಯಿಗೂ ಇದಾಗಬೇಕು, ನಮಗೂ ಒಳ್ಳೆಯದಾಗಬೇಕು ಅಂತ ಅವರು ಗುರು ಮುಖೇನ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ತುಂಬ ಸಂತೋಷ. ಗುರುಜಿಯಿಂದ ತುಂಬ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇದೆ. ಇನ್ನೂ ಒಳ್ಳೊಳ್ಳೆ ಪರಿಹಾರ ಕೊಡ್ತಾನೆ ಇರಬೇಕು. ನಮ್ಮಂಥವ್ರು ಬದುಕಬೇಕಂದ್ರೆ ಅವರಿಂದ ನಾವು ಇನ್ನು ಬೇಕಾದಷ್ಟು ಕಲಿಯುವಂತಿದೆ. ಅವ್ರ ಆಶೀರ್ವಾದ ನಮ್ಮ ತಲೆ ಮೇಲೆ ಇರಲಿ. ಅರಿಶಿನ ಕುಂಕುಮ ಸುಮದಿ ಶೋಭಿಪ ಸುಂದರಳೆ ಕೋಟಿ ಕೋಟಿ ಜನ ಭಕ್ತರ ಭಾಗ್ಯದ ಸಿರಿ ನೀನು, ಸೌಭಾಗ್ಯದ ಫಲ ನೀನು. ನಿನ್ನ ಪೂಜಿಸಿ ನಲಿವೆ, ನಿನ್ನ ಭಜಿಸುತ್ತಲಿರುವೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಭಿಕ್ಷಾನ್ ದೇಹಿ ಚ ಪಾರ್ವತಿ ಮೇ ಸದಾ. ನಾವು ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಅಂತಲೇ ಕರೀತೇವೆ ಈ ಕ್ಷೇತ್ರವನ್ನು, ಶ್ರೀ ಗಂಗಮ್ಮ ಕ್ಷೇತ್ರ. ಈ ಕ್ಷೇತ್ರ ಬಂದು ವಿಶೇಷವಾಗಿ ವರಪ್ರಸಾದ ಗಂಗಮ್ಮ ಅಂತ, ಅಂದರೆ ಒಕ್ಕಲು ದೇವಿ. ಯಾರು ಬಂದು ಬರೀ ದರ್ಶನ ಮಾಡಿಕೊಂಡು ಒಕ್ಕಲು ಕಟ್ಟಿಕೊಂಡು ಹೋದರೆ ಸಾಕು. ವಿಶೇಷವಾಗಿ ಆ ಒಕ್ಕಲುತನವನ್ನು ಆ ಕೃಷಿಕರಿಗೆ ನೆರವೇರಿಸಿಕೊಡ್ತಕ್ಕಂಥದ್ದು, ಅಂದರೆ ನಾವೆಲ್ಲರೂ ಕೃಷಿಕರೇ. ನಮ್ಮದೆಲ್ಲರೂ ನಾವೆಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೇವೆ. ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಪ್ರತಿಫಲ ಅನ್ನತಕ್ಕಂಥದ್ದು ಕೇಳ್ತೇವೆ. ಆ ದೇವಿ ಹತ್ರ ಬಂದು ಮುಖ್ಯವಾಗಿ ಭೂ ವರಹ ಕ್ಷೇತ್ರ, ಭೂ ಕ್ಷೇತ್ರ, ಭೂ ಗಂಗಮ್ಮ ಕ್ಷೇತ್ರ ಅಂತ ಕೂಡ ಕರೀತೇವೆ. ಯಾರಿಗೆ ಮನೆ ಇಲ್ಲ, ಯಾರಿಗೆ ಕುಟುಂಬ ಇಲ್ಲ,
ಯಾರಿಗೆ ಕಳತ್ರ ದೋಷವಾಗಿದೆ, ಮದುವೆ ದೋಷ ಆಗಿದೆ, ಮದುವೆಯಾಗಿ ಮುರಿದಿದೆ, ಎರಡನೇ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮಕ್ಕಳಾಗ್ತಿಲ್ಲ, ಈ ಥರದ ಒಂದು ಸಮಸ್ಯೆ ಅತಿ ಮುಖ್ಯವಾಗಿ ಭೂಕ್ಷೇತ್ರಗಳಿಗೆ ವಿಶೇಷವಾಗಿ ಫಲವನ್ನು ಕೊಡತಕ್ಕಂಥ ಗಂಗಮ್ಮ ಕ್ಷೇತ್ರ. ಇಲ್ಲಿ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಯಾರೋ ಹಿರಿಯರು, ಇದು ಸುಮಾರು ಒಂದು 200-300 ವರ್ಷಗಳ ಮಾತು ಅನ್ನತಕ್ಕಂಥದ್ದು. ಇಲ್ಲಿ ಏನೂ ಇರಲಿಲ್ಲ, ಒಂದು ಮರ ಇಲ್ಲಿಂದ ತುಂಬ ಒಂದು ಸುಮಾರು 1 ಪರ್ಲಾಂಗ್ ದೂರದಲ್ಲಿ ಒಂದು ಮರವಿದೆ. ಆ ಮರದ ಹತ್ರ ಪ್ರತಿನಿತ್ಯ ಅವರು ಕುರಿ ಹಸು ಎಮ್ಮೆಗಳನ್ನು ಮೇಯಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪುಟ್ಟ ಹುಡುಗಿ ರೂಪದಲ್ಲಿ ಬಂದು, ದೇವಿ ನನಗೊಂದು ಕ್ಷೇತ್ರ ಮಾಡಿಕೊಡಿ ಅಂತ ಕೇಳಿಕೊಂಡು ಇದು ಮಾಡಿದ ಮೇಲೆ ಇಲ್ಲೊಂದು ಕ್ಷೇತ್ರವನ್ನು ಮಾಡಿರ್ತಕ್ಕಂಥದ್ದು. ಈಗ ಗಂಗಮ್ಮದೇವಿ ದೇವಸ್ಥಾನದಲ್ಲಿ ನಡೆದಂತಹ ಚಂಡಿಕಾ ಹೋಮ ಮುಂದುವರಿಯುತ್ತೆ, ಬನ್ನಿ ನೋಡೋಣ. ಈ ಕ್ಷೇತ್ರದಿಂದ ಪರಿಪೂರ್ಣ ಪ್ರಯೋಜನ ಪಡೆದಿರೋದ್ರಲ್ಲಿ ನಾನು ಕೂಡ ಮುಖ್ಯ. ಒಬ್ಬ ಸಾಮಾನ್ಯನಾಗಿ ಇದ್ದಂಥ ರವಿಶಂಕರ ಇವತ್ತು ನಿಮ್ಮ ಮುಂದುಗಡೆ ರವಿಶಂಕರ ಗುರೂಜಿ ಅಂತ ಕರೆಸ್ಕೊಂಡಿದ್ದೇನೆ ಅಂದರೆ ಈ ಜ್ಞಾನಾಂಬಿಕೆ, ಜ್ಞಾನ ಗಂಗಾಂಬಿಕೆ ಅಂತಲೇ ನಾನು ಕರೀತೇನೆ. ನನ್ನ ಅನ್ನಪೂರ್ಣೇಶ್ವರಿ. ಇವತ್ತು ನಮ್ಮ ಮನೆಯಲ್ಲಿ ನಾವೊಂದು ತುಪ್ಪದ ಊಟ ತಿಂತಿದ್ದೇವೆ, 16 ಜನಕ್ಕೆ ಊಟ ಕೊಡ್ತಿದ್ದೇವೆ, ದಾರಿ ತೋರಿಸ್ಲಿಕ್ಕೆ ಮಾಡ್ತಿದ್ದೇನೆ ಅನ್ನತಕ್ಕಂಥದ್ದೇನಾದರೂ ಇದ್ದರೆ ಈ ಕ್ಷೇತ್ರದ ಗಂಗಮ್ಮ ದೇವಿಯ ಪರಿಪೂರ್ಣ ಕೃಪಾ ಕಟಾಕ್ಷತೆಯಿಂದಲೇ ಆಗಿರ್ತಕ್ಕಂಥದ್ದು. ನಮ್ಮ ಕುಲದೇವಿ ಅಂತ ಕೂಡ ನಾನು ಹೇಳ್ಕೊಳ್ಳೋದ್ರಲ್ಲಿ ತುಂಬ ಖುಷಿ ಪಡ್ತೇನೆ. ಒಂದು ಕಾಲಘಟ್ಟದಲ್ಲಿ ತುಂಬ ಕಡುಕಷ್ಟ ಕುಟುಂಬ ಚೆನ್ನಾಗಿ ಆಗಿ ಮತ್ತೆ ಎಲ್ಲವನ್ನು ಕಳ್ಕೊಂಡು ಹೋಗಬೇಕಾದ್ರೆ ಇದೇ ದೇವಸ್ಥಾನದ ಮುಂದುಗಡೆ ಪೂಜೆ ಮಾಡಿಬಿಟ್ಟು ನಾನು ಬರೋದಿಲ್ಲಮ್ಮ, ಚೆನ್ನಾಗಿ ಆದಮೇಲೆ ಮಾತ್ರನೇ ನಾನು ಬರೋದು. ತಲೆಮಾರುಗಳಿಂದ ಸುಮಾರು 7 ತಲೆಮಾರಿಂದ ನನ್ನ ಕುಟುಂಬದವ್ರು ಪೂಜೆ ಮಾಡ್ತಿದ್ದಂಥ ಒಂದು ದೇವಿ. ಇನ್ನು ನಮಗಿನ್ನೇನು ಇಲ್ವಾ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಕಾಯಿ ಹೊಡೆದು ಹೋಗಿದ್ದು. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, 3 ವರ್ಷದಲ್ಲಿ ನಾನು ಇವತ್ತು ನಿಮ್ಮ ಮುಂದಗಡೆ ಈ ಮಟ್ಟಕ್ಕೆ ಬೆಳೆದು ನಿಂತಿರ್ತಕ್ಕಂಥದ್ದು ಆ ದೇವಿಯ ಒಂದು ಕೃಪಾಕಟಾಕ್ಷತೆ. ಒಂದೊಂದಲ್ಲ ಪವಾಡಗಳ ಬಗ್ಗೆ ಹೇಳಬೇಕು ಅಂದರೆ ನನ್ನ ಕುಟುಂಬ ಇರ್ಬೋದು, ಬೇರೆಯವರು ಇರ್ಬೋದು, ಹಲವಾರು ಜನಗಳ ಬಾಯಲ್ಲಿ ಕೇಳಿದ್ದೇನೆ. ನಡೀತಿದೆ, ನಡೆಸಿಕೊಳ್ಳುತ್ತಿದೆ ಈ ದೇವಿಯ ಒಂದು ಶಕ್ತಿ ಕೇಂದ್ರ ಅನ್ನತಕ್ಕಂಥದ್ದು. ನಾವೊಂದು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತೇವೆ, ಕಲಿಯುಗದಲ್ಲಿ ಕಲೌ ದುರ್ಗೆ ವಿನಾಯಕ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಅಂದರೆ ಕಲಿಯುಗದಲ್ಲಿ ವಿನಾಯಕ ಹಾಗೂ ದುರ್ಗ ಮಾತ್ರವೇ ಬೇಗ ಫಲವನ್ನು ಕೊಡುತ್ತಾರೆ. ಅದಕ್ಕೆ ನೀವು ಎಲ್ಲೂ ಹೋದರೂ ಈಗೀಗ ಎಲ್ಲ ಗ್ರಾಮಗಳಲ್ಲೂ ಒಂದು ದೇವಿಯ ಅವತಾರ, ಒಂದು ಗ್ರಾಮ ದೇವತೆ ಅನ್ನತಕ್ಕಂಥದ್ದು ಇಟ್ಟೇ ಇಟ್ಟಿರ್ತಾರೆ. ಹೇಗೆ ಒಂದು ಗ್ರಾಮಕ್ಕೆ ಹನುಮಂತ ದೇವರು ಅಂತ ಮೊದಲು ಹೇಳ್ತಿದ್ರು, ಈಗ ಒಂದು ಗ್ರಾಮದಲ್ಲಿ ಒಂದು ಗ್ರಾಮ ದೇವತೆ ಅನ್ನತಕ್ಕಂಥದ್ದು ನಿಶ್ಚಿತ. ಅದು ಮಾರಿಕಾಂಬ ಇರ್ಬೋದು, ಕಾಳಿಕಾಂಬ ಇರ್ಬೋದು, ದುರ್ಗಾ ಪರಮೇಶ್ವರಿ, ರಾಜರಾಜೇಶ್ವರಿ, ಬನಶಂಕರಿ, ಈ ರೀತಿ ಹಲವಾರು ರೂಪಗಳಲ್ಲಿ ಆ ಪಾರ್ವತಿ ಅಂಶವನ್ನು ನಾವು ಪೂಜೆ ಮಾಡ್ಕೊಳ್ತಕ್ಕಂಥದ್ದುಂಟು. ಅಂಥದ್ದೇ ಒಂದು ಕ್ಷೇತ್ರ ಈ ಒಂದು ಗಂಗಾಂಬಿಕಾ ಕ್ಷೇತ್ರ. ಕಲಿಯುಗದಲ್ಲಿ ಅತಿ ಮುಖ್ಯವಾಗಿ ಧ್ಯಾನ ಅನ್ನತಕ್ಕಂಥದ್ದು ಅತಿ ಮುಖ್ಯ ಹಾಗೂ ದಾನ ಅನ್ನತಕ್ಕಂಥದ್ದು ಅತಿ ಮುಖ್ಯ. ಧ್ಯಾನ ಅಂದರೆ ಏನು? ಆ ದೇವರನ್ನು ಪೂಜೆ ಮಾಡಿದರೆ ಧ್ಯಾನ ಸಿದ್ಧಸುದ್ದಿ ಅನ್ನತಕ್ಕಂಥದ್ದು ತಪ್ಪು. ಧ್ಯಾನ ಅನ್ನತಕ್ಕಂಥದ್ದು ನೀವು ಮಾಡತಕ್ಕಂಥ ಕಾರ್ಯ ಕೆಲಸಗಳ ಮೇಲೆ ನಿಗಾ ಇರಬೇಕು. ಪ್ರತಿನಿತ್ಯ ಮಾಡತಕ್ಕಂಥ ಕೆಲಸದಲ್ಲೇ ಇನ್ನಷ್ಟು ಮುತುವರ್ಜಿಯಿಂದ ಮಾಡತಕ್ಕಂಥದ್ದು ಅಂತ ಹೇಳ್ತೇವೆ. ದಾನ, ಕಲಿಯುಗದಲ್ಲಿ ಬಡತನ ಜಾಸ್ತಿ, ಕಲಿಯುಗದಲ್ಲಿ ಕಷ್ಟ ಜಾಸ್ತಿ, ಕಲಿಯುಗದಲ್ಲಿ ಕಣ್ಣೀರು ಜಾಸ್ತಿ, ಕಲಿಯುಗದಲ್ಲಿ ಕಷ್ಟಕಾರ್ಪಣ್ಯಗಳು ಜಾಸ್ತಿ. ದಾನ ಮಾಡುವುದರಿಂದ ಇನ್ನಷ್ಟು ವೃದ್ಧಿ ಆಗತಕ್ಕಂಥದ್ದಾಗುವುದು. ನೀವು ಪೂಜೆಗಳಿಂದ ಆಗಲಿ, ಪುನಸ್ಕಾರಗಳಿಂದ ಆಗಲಿ, ಹೋಮ ಯಜ್ಞ ಯಾಗಗಳಿಂದ ಆಗಲಿ ತುಂಬಲಾರದಷ್ಟು ಪೂರ್ಣ ಫಲವನ್ನು ದಾನದಿಂದ ನೀವು ಪಡೆಯತಕ್ಕಂಥದ್ದಾಗುವುದಂದರೆ, ಯಾರೋ ಒಂದು ಕಣ್ಣೀರು ಹಾಕ್ತಿರ್ತಾರೆ, ಇಲ್ಲೋ ಒಂದು ಸಮಸ್ಯೆ, ವಿದ್ಯಾ ಸಮಸ್ಯೆ ಇರ್ಬೋದು, ಒಂದು ಮದುವೆ ಸಮಸ್ಯೆ ಇರ್ಬೋದು, ಒಂದು ಮನೆ ಸಮಸ್ಯೆ ಇರ್ಬೋದು, ಏನೋ ಒಂದು ಕಷ್ಟ ಕಾರ್ಪಣ್ಯಗಳಲ್ಲಿ
ತೊಳಲಾಡ್ತಿರಬೇಕಾದಂಥ ಒಂದು ಸಂದರ್ಭದಲ್ಲಿ ನೀವಾಗಿ ನಿಂತು ಆತ್ಮಬಂಧುವಾಗಿ ಅವರಿಗೆ ಕೈ ಹಿಡಿದುಕೊಂಡು ಒಂದು ದಾರಿ ತೋರಿಸ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮಗಲ್ಲ ನಿಮ್ಮ ಇಡೀ ಕುಟುಂಬಕ್ಕೆ ಪರಿವಾರಕ್ಕೆ ಶ್ರೀರಕ್ಷೆಯಾಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಜೀವನದ ಪಾಪವೆಲ್ಲ ಕಳೆಯಿರಿ, ಪಾಪವೆಲ್ಲ ತೊಳೆವಳು ಪಾವನವಾಗೈವಳು, ಪಾಪವೆಲ್ಲ ತೊಳೆವಳು ಪಾವನವಾಗೈವಳು. ಗಂಗಮ್ಮ ನಮ್ಮಮ್ಮ ಪರಶಿವರಾಣಿ, ಗಂಗಮ್ಮ ನಮ್ಮಮ್ಮ ಪರಶಿವರಾಣಿ, ಗಂಗಮ್ಮ ಗಂಗಮ್ಮ ಎನ್ನಿರಿ ಜೀವನದ ಪಾಪವೆಲ್ಲ ಕಳೆಯಿರಿ. ಅವರು ಇಡೀ ಸಮಾಜಕ್ಕೆ ತಿಳುವಳಿಕೆ ಕೊಟ್ಟು ದೇವರ ಬಗ್ಗೆ ಅಥವಾ ಹೇಗೆ ನಡಿಬೇಕು, ಯಾವ ರೀತಿ ಬಾಳಬೇಕು, ಯಾವ ರೀತಿ ತೊಂದರೆ ಆದಾಗ ಪರಿಹರಿಸಬೇಕು, ಯಾವ ಥರ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ಪ್ರಚಾರವನ್ನು ಭಾಳ ಸಮೃದ್ಧಿಯಿಂದ ನಡೆಸ್ಕೊಡ್ತಾ ಇದ್ದಾರೆ. ಅವರು ನೋಡಿದರೆ ನಮಗೆ ಏನೋ ಒಂಥರ ಸಂತೋಷ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ. ಹಂಗಾಗಿ ಅವ್ರ ಪ್ರೋಗ್ರಾಮ್ ಅಂತೂ ಮಿಸ್ಸೇ ಮಾಡಲ್ಲ ನಾವು, ಏನೇ ಕೆಲಸ ಇರಲಿ ಏನೇ ಇರಲಿ ಅದನ್ನು ನೋಡೇನೆ ನಾವು ಮುಂದಿಂದು ಇದು ಮಾಡೋದು. ಅವರು ಅದೇ ಎಲ್ಲ ಹೇಳೋದೆಲ್ಲ ಕರೆಕ್ಟಾಗಿ ಹಂಗೆ ನಡೆಯುತ್ತೆ, ಅದ್ರ ಪ್ರಕಾರನೇ ನಾವು ನಡ್ಕೊಂಡು ಹೋಗ್ತೀವಿ. ಪ್ರತಿಯೊಂದು ಮನೆ ಮದ್ದು ಮತ್ತು ಈ ದೀಪಗಳ ಬಗ್ಗೆ ಮತ್ತು ಎಣ್ಣೆಗಳ ಬಗ್ಗೆ ಪ್ರತಿಯೊಂದು ಮಾಂಗಲ್ಯ ದೋಷದ ಬಗ್ಗೆ ಕಳಸದ ದೋಷದ ಬಗ್ಗೆ ಎಲ್ಲ ಹೇಳ್ತಾರೆ, ನಮ್ಗೆ ತುಂಬ ಇಷ್ಟ ಆಗಿದೆ ಅದೆಲ್ಲ. ನಮಗೆ ನಾವು ಪ್ರತಿದಿನ ತಪ್ಪದೇ ನೋಡ್ತೀವಿ ಈ ಟಿ ವಿ. ನಾನು ಗುಲ್ಬರ್ಗದಿಂದ ಚಿತ್ತಾಪುರದಿಂದ ನಾನು ಬಂದಿರೋದು. ರವಿಶಂಕರ್ ಗುರುಜಿಗಳು ಟಿ ವಿಯಲ್ಲಿ ಹೇಳಿದರು ಅವ್ರ ಪ್ರೋಗ್ರಾಮ್ದಲ್ಲಿ ಇಂಥ ದಿನ ಇದು ಕಾರ್ಯಕ್ರಮ ಇದೆ ಅಂತೆ, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಾನು ಗುಲ್ಬರ್ಗದಿಂದ ಇಲ್ಲಿಗೆ ಬಂದಿರೋದು. ಕೈಲಾಸದ ಪರ್ವತದಿ ಇಳಿದು ಬಂದ ಗಂಗೆಯು, ಶ್ರೀ ಹರಿಯ ಪ್ರೀತಿ ಸುತೆಯು ಪ್ರೀತಿಯಿಂದ ಪೊರೆವಳು. ಕಷ್ಟ ಏನೇ ಇದ್ರೂ ಒಂದು ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಚಿ ಆ ಯಮ್ಮನ ಬೇಡ್ಕೊಂಡು ಕಾಯಿ ಹೊಡೆದ್ಬಿಟ್ಟು ಹೋದರೆ ನಮಗೆ ತುಂಬಾ ಒಳ್ಳೇದು ಮಾಡ್ತಾರೆ. ಅದರಲ್ಲಿ ಎಸ್ಪೆಷಲಿ ನಾನು ಹೇಳಬೇಕು ಅಂದರೆ ಗುರುಜಿ ಬಗ್ಗೆ ಹೇಳಬೇಕು ಅಂದರೆ ರವಿಶಂಕರ್ ಗುರುಜಿ ತುಂಬಾ ಅವರು ನಮಗೊಂದು ದಾರಿ ದೀಪ ಅಂತಲೇ ಹೇಳ್ಬೋದು, ಮಾರ್ಗದರ್ಶನ ಅಂತಲೂ ಹೇಳ್ಬೋದು. ಅವರು ಒಂದೊಂದು ಒಂದೊಂದು ಮಾತುಗಳು ಒಂದೊಂದು ಇದು ನಮಗದು ಒಂದು ದಾರಿ ದೀಪವಾಗಿದೆ. ಅವರಿಂದ ನಾವು ತುಂಬಾ ಒಂದು ಪೂಜೆ ಹೇಗೆ ಮಾಡಬೇಕು, ಯಾವ ಥರ ದೀಪ ಹಚ್ಚಬೇಕು ಪ್ರತಿಯೊಂದು ನಾವು ತಿಳ್ಕೊಂಡಿದ್ದೀರಿ. ಅವ್ರ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ, ಮತ್ತು ಅವ್ರು ಮಾತಾಡೋದು ಒಂದೊಂದು ಇದು ವರ್ಡೂ ನಮಗೆಲ್ಲ ಸ್ಫೂರ್ತಿ ತರ್ತಾ ಇದೆ. ಗಂಗಮ್ಮ ದೇವಸ್ಥಾನ ಅಂದರೆ ಬಹಳ ವಿಶೇಷತೆ ಇದೆ ಇಲ್ಲಿ, ಇದು ನಮಗೆ ಆಗಿರೋ ಅನುಭವ. ರವಿಶಂಕರ್ ಗುರುಜಿ ಪ್ರೋಗ್ರಾಮ್ ಅಂತೂ ಪ್ರತಿದಿನವೂ ಬೆಳಗ್ಗೆ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅವರು ಹೇಳೋ ಒಂದು ಪೂಜೆಗಳಿರ್ಬೋದು, ಒಂದು ಎಣ್ಣೆಗಳ ವಿಶೇಷತೆ ಇರ್ಬೋದು, ಒಂದು ಪ್ರತಿಯೊಬ್ಬರಿಗೂ ಕೊಡುವ ಒಂದು ದಾರಿದೀಪ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮದು ದಾವಣಗೆರೆ ಇನ್ನೋವ ನಗರ ಅಂತೇಳಿ ಇನ್ನೋವ ನಗರದಿಂದ ಬಂದಿರೋದು. ಇವ್ರದ್ದು ಭಾಳ ಚೆನ್ನಾಗಿ ಮೂಡಿ ಬರ್ತಾರೋದ್ರಿಂದ ನಾವು ನೋಡ್ಬೇಕಂತಕ್ಕೋಸ್ಕರ ನಾವು ಇಲ್ಲಿಗೆ ದಾವಣಗೆರೆಯಿಂದ ಇಲ್ಲಿಗೆ ಬಂದಿದ್ದೀವಿ ಸರ್. ಭಾಳ ಚೆನ್ನಾಗಿ ಮೂಡಿ ಬರ್ತೈತೆ ಅವ್ರದ್ದು, ಅವ್ರದ್ದು ಹೇಳೋ ಕಾರ್ಯಕ್ರಮಗಳು ಹೇಳೋದು ಪೂಜೆಗಳೆಲ್ಲ ನಾವು ಪಾಲಿಸ್ತಾ ಬಂದಿದ್ದೀವಿ. ಗಂಗಮ್ಮ ಗಂಗಮ್ಮ ಎನ್ನಿರಿ ಜೀವನದ ಪಾಪವೆಲ್ಲ ಕಳೆಯಿರಿ.
ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿ ಆಷಾಢ ಮಾಸದ ನಾಲ್ಕನೇ ವಾರದಂದು ನಾಲ್ಕನೇ ಶುಕ್ರವಾರದಂದು ವಿಶೇಷವಾಗಿ ಚಂಡಿಕಾ ಯಾಗವನ್ನು ಮಾಡಲ್ಪಡುತ್ತೆ. ಯಾರದೇ ಕೋರಿಕೆಗಳು, ನಿಮ್ಮ ಒಂದು ನೋವಿರ್ಬೋದು, ದುಃಖ ಇರ್ಬೋದು, ಸಮಸ್ಯೆ ಇರ್ಬೋದು, ಮಾಟ ಮಂತ್ರ ಪೀಡೆ ಏನೋ ಒಂದು ಮನಸ್ಸಿನ ಭೀತಿ, ದಾರಿ ಆಗ್ತಿಲ್ಲ, ನಿಮ್ಮ ಕೋರಿಕೆಗಳು ನೆರವೇರ್ತಿಲ್ಲ, ವಿದ್ಯಾಪ್ರಾಪ್ತಿ ಆಗ್ತಿಲ್ಲ, ಮದುವೆ ಕಾರ್ಯಗಳಾಗ್ತಿಲ್ಲ ಅಂದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಾಣದ ಕೈಗಳ ಶತ್ರುತ್ವ, ಯಾರೋ ಕಾಲೆಳಿತಿದ್ದಾರೆ, ಕಷ್ಟಪಡ್ತಿದ್ದೀವಿ, ನನಗೆ ಪ್ರಮೋಷನ್ ಬರ್ತಿಲ್ಲ, ಬೇರೆಯವ್ರಿಗೆ ಯಾರಿಗೋ ಆಗ್ತಿದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಈ ದೇವಿ ಆ ಒಂದು ಚಂಡಿಕಾಯಾಗದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ವಿಶೇಷ ಫಲ ಕೊಡುತ್ತೆ. ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದಲೂ ಸಾವಿರಾರು ಭಕ್ತಾದಿಗಳು ಬಂದಿದ್ದೀರಾ. ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಚಂಡಿಕಾಯಾಗದ ಪೂರ್ಣ ಫಲ ನಿಮಗೇ ದಕ್ಕಲಿ ಅಂತ. ಗಂಗಮ್ಮ ಗಂಗಮ್ಮ ಎನ್ನಿರಿ, ಜೀವನದ ಪಾಪವೆಲ್ಲ ಕಳೆಯಿರಿ. ಗುರುಜಿ, ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಿದ್ರಿ, ಏನೋ ಒಂದು ಬೇಡಿಕೆ ಇರುತ್ತೆ, ಅದಕ್ಕೆ ಯಾವುದೋ ಒಂದು ಪುಷ್ಪ ತಗೊಂಡೋಗಿ ಅರ್ಪಿಸಿರ್ತೀವಿ, ನಮ್ಮ ಕೆಲಸ ಕಾರ್ಯ ಆಗಿರೋದಿಲ್ಲ ಅಂಥೇಳಿ. ಹಾಗೆ ಬಂದಾಗ ಯಾವ ಬೇಡಿಕೆಗೆ ಯಾವ ಪುಷ್ಪ ಇಡೋ ಹಾಗಿಲ್ಲ, ತಿಳಿಸ್ಕೊಡ್ತೀರಾ? ಹೌದು, ಮೊದಲಿಗೆ ಯಾವ ಪುಷ್ಪಗಳನ್ನು ಇಡಬಾರದು ಅನ್ನೋದನ್ನು ಮೊದಲು ತಿಳಿದಿಟ್ಕೊಳ್ಳಿ. ದೇವರಿಗೆ ಕನಕಾಂಬರವನ್ನು ಹೆಚ್ಚಾಗಿ ಬಳಸಲೇಬಾರ್ದು, ಇಡಲೇಬಾರ್ದು ಅಂತ ಹಿಂದಿನ ಸಂಚಿಕೆನಲ್ಲಿ ಹೇಳಿದ್ದೆ. ಆದಷ್ಟು ಹೆಣ್ಣು ಮಕ್ಕಳ ಮುಡಿಯಲ್ಲಿದ್ದರೆ ಕನಕಾಂಬರ ಕನಕವೃಷ್ಟಿಯನ್ನು ಮಾಡಿಸುತ್ತೆ. ಯಾಕಂದರೆ ನಮ್ಮ ಮನೆಯ ಕನಕ ಬಂಗಾರ ಅಂದರೆ ನಮ್ಮ ಸಂಗಾತಿ, ನಮ್ಮ ಒಡಹುಟ್ಟಿದ ಹೆಣ್ಣುಮಕ್ಕಳು, ನಮ್ಮ ತಾಯಂದಿರು ಅವರು. ಸೊ ಅವರ ಒಂದು ತಲೆಯಲ್ಲಿರಬೇಕಂತೆ ಕನಕಾಂಬರ. ಆ ಅಂಬರ ಅನ್ನತಕ್ಕಂಥದ್ದು ತಲೆ ಎತ್ತಿ ನಿಲ್ಲುತ್ತಾನೆ, ಗೌರವದಿಂದ ಬಾಳುತ್ತಾನೆ ಅನ್ನತಕ್ಕಂಥ ಮಾತಿದೆ. ಅದು ತಮಿಳಿನಲ್ಲಿ ಒಂದು ಕುರಳ್ ಥರ ಹೇಳ್ತಾರೆ, ಅದಕ್ಕೆ ಅದನ್ನು ಬೇಡ ನಾನು ನಿಮ್ಗೆ ಹೇಳಲಿಕ್ಕೆ. ಅದನ್ನು ಫಾಲೋ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಚೆಂಡು ಹೂವನ್ನು ಆದಷ್ಟು ಬಳಸಬಾರದು, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಏನು ಅತಿ ಮುಖ್ಯವಾಗಿ ಐಶ್ವರ್ಯ ಪ್ರಾಪ್ತಿಯಾಗಬೇಕು ಅಂದುಕೊಂಡಿರತಕ್ಕಂಥವರು ಸದಾ ನಮ್ಮ ಹತ್ರ ದುಡ್ಡು ನೆಲೆಸಿರಬೇಕು, ಸದಾ ನಮ್ಮ ಕೈ ಭೂಮಿಯನ್ನು ನೋಡಬೇಕು, ಆಕಾಶವನ್ನೆಲ್ಲ ಭೂಮಿಯನ್ನು ಕೊಡುವ ಕೈ ಇದು, ಕೊಡ್ತಾನೇ ಇರಬೇಕು. ಕೆಲವು ದುರಾದೃಷ್ಟ ಐರನ್ ಹ್ಯಾಂಡ್ ಅಂತೇವೆ, ಯಾರಿಗೋ ಒಬ್ರಿಗೆ ಕೊಡ್ತೇವೆ, ಅವನು ತಗೊಳ್ಳೋದು ತಗೋತಾನೆ, ನಮ್ಮ ಕೈ ಹಿಂಗಾಗ್ಬಿಡುತ್ತೆ, ಅವನು ತಗೊಂಡು ಅವನ ಕೈ ಹಿಂಗಾಗುತ್ತೆ. ದಟ್ಟ ದಾರಿದ್ರ ಯಾರೋಪ್ಪ ಅವ್ರ ಮನೆಗೆ ಕಾಲಿಟ್ಟ, ಎಲ್ಲ ನಾಶ ಆಗೋಯ್ತು, ಇದೆಲ್ಲ ಕೇಳ್ತಿರ್ತವೆ. ಅದು ಯಾರಿಗೋ ಗೊತ್ತಿಲ್ಲ, ಸ್ವಾಮಿ ಇಷ್ಟು ದಿನ ಕೈ ನಡೀತಿತ್ತು, ನಮ್ಮ ಮನೆಗೆ ಬಂದ, ಒಂದು 50,000 ರೂಪಾಯಿ ಮದುವೆ ಕಷ್ಟ ಅಂತ ಹೇಳಿದೆ, ಎತ್ತು ಕೊಟ್ಟೆ ಸ್ವಾಮಿ, ಆವತ್ತಿಂದ ಹೊಡಿತು ನೋಡಿ, ಇನ್ಕಮ್ ಟ್ಯಾಕ್ಸ್ ಇಮ್ಮಿಡಿಯೇಟ್ ರೈಡ್ ಆಯಿತು, ಸೇಲ್ಸ್ ಟ್ಯಾಕ್ಸ್ ಅವ್ರು ರೈಡ್ ಆದರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ರೈಡ್ ಆದರು. ಈ ಥರ ಒಂದ್ರ ಮೇಲೊಂದು ಬಿರುಗಾಳಿಗಳು ಬೀಸಿಬಿಟ್ಟಿರುತ್ತೆ. ಅದಕ್ಕೆ ನಾನು ಹೇಳ್ತಿರ್ತೇನೆ, ಕೆಲವೊಂದು ಸಂದರ್ಭದಲ್ಲೆಲ್ಲ ಮಂಗಳವಾರ, ಶುಕ್ರವಾರ, ಬುಧವಾರ, ಅಮಾವಾಸ್ಯ, ಹುಣ್ಣಿಮೆ ಆದಷ್ಟು ಪೇಮೆಂಟ್ಸ್ ಮಾಡಬೇಡಿ. ಮಾಡಲೇಬೇಕು ಅಂದರೆ ಮೊದಲೇ ಜೇಬಲ್ಲಿ ತೆಗೆದಿಟ್ಕೊಂಡಿರಿ, ಅದನ್ನು ತೆಗೆದು ಈ ಥರ ಟೇಬಲ್ ಮೇಲೆ ಇಟ್ಬಿಟ್ಟು ತೊಗೊಳಪ್ಪ ಅಂತ ಹೇಳಿಬಿಡಿ. ಒಂದು ಹಣ್ಣು, ಒಂದು ತಾಂಬೂಲೆಟ್ ಅದರಲ್ಲಿಟ್ಟು ತೊಗೊಳ್ಳಿ ಸ್ವಾಮಿ, ನಿಮ್ಮ ಒಂದು ಬಕ್ಷೀಸು, ನಿಮ್ಮದು ಏನು ಪೇಮೆಂಟ್ ಇದೆಯೋ ಅನ್ನತಕ್ಕಂಥದ್ದು. ಆ ರೀತಿ ಏನೋ ಒಂದು ಎಡವಟ್ಟಾಗಿ ದುಡ್ಡು ಕಳ್ಕೊಬಿಟ್ಟಿದ್ದೀರಾ, ದುಡ್ಡು ಬರ್ತಿಲ್ಲ, ಸದಾ ಐಶ್ವರ್ಯವಂತರಾಗಿರಬೇಕು, 10-6 ಜನ ಕೆಲಸದವರಿದ್ದಾರೆ, 10-6 ಜನ ಕುಟುಂಬಸ್ಥರಿದ್ದಾರೆ, ಏನೋ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಂದರೆ ತಕ್ಕಮಟ್ಟಿಗೆ ದುಡ್ಡು ಸಾಕು. ಅದೇ ಅಣ್ಣ ಅತ್ತಿಗೆ ತಂಗಿ, ತಂಗಿ ಗಂಡ, ಭಾವ ಅಕ್ಕ ಅತ್ತಿಗೆ ನಾದಿನಿ ಚಿಕ್ಕತ್ತೆ ದೊಡ್ಡತ್ತೆ ಅಜ್ಜ ಅಜ್ಜಿ ಹೆಂಡತಿ ವಾರಗಿತ್ತಿ, ಈ ಥರ 10-6 ಜನ ಮನೆ ತುಂಬಿಕೊಂಡಿರ್ತಕ್ಕಂಥ ಮನೆಯಲ್ಲಿ ಸದಾ ಕಾಂಚಾಣವಿದ್ರೇ, ಲಕ್ಷ್ಮಿ ಇದ್ರೇ ನೆನಪಿಟ್ಕೊಳ್ಳಿ, ಅಷ್ಟು ದೊಡ್ಡ ಕುಲಗೌರವ ಬರತಕ್ಕಂಥದ್ದಾಗೋದು. ಆ ಕುಲಗೌರವ ಉಳಿಸ್ಕೋಬೇಕು ಅನ್ನುವಾದ ಒಂದು ಚಿಂತೆ ಇರತಕ್ಕಂಥವರು ಪ್ರತಿನಿತ್ಯ ತುಳಸಿಗೆ ದೀಪವನ್ನು ಹಚ್ಚಿಬಿಟ್ಟು ಮನೆಯ ಕುಲದೇವರಿಗೆ ಅಲ್ಲೇನಾದರೂ ವಿಶೇಷವಾಗಿ ಸೇವಂತಿಗೆಯನ್ನು ಇಟ್ಟು ಪೂಜೆ ಮಾಡಿದರೆ, ಇಲ್ಲ ಅರಿಶಿನದ ಬಣ್ಣದ ಹೂವನ್ನು ಲಕ್ಷ್ಮಿಯ ಒಂದು ಪುಟ್ಟ ವಿಗ್ರಹವನ್ನೂ ಇಟ್ಟು ಪ್ರತಿ ಶುಕ್ರವಾರ ಹಾರವಾಗಿ ಕೊಡುವುದರಿಂದಲೂ, ಇಲ್ಲ ಮಾಲೆಯಾಗಿ ಪೋಣಿಸುವುದರಿಂದಲೂ, ಆ ಸೂರ್ಯಕಾಂತಿ ಹೂವನ್ನು ಇಟ್ಟು ಪೂಜೆ ಮಾಡುವುದರಿಂದಲೂ ಐಶ್ವರ್ಯ ಪ್ರಾಪ್ತಿಯನ್ನು ಸದಾ ಕಾಪಾಡಿಕೊಳ್ಳಲು ದಾರಿಯಾಗತಕ್ಕಂಥದ್ದಾಗುವುದು.
ಅರಿಶಿನ ಬಣ್ಣದ ಹೂವಿಗೆ ಐಶ್ವರ್ಯ ಪ್ರಾಪ್ತಿ ಅನ್ನತಕ್ಕಂಥ ಒಂದು ಶ್ಲೋಕವೇ ಇದೆ. ಒಂದೊಂದು ಹೂವಿಗೂ ಒಂದೊಂದು ಶ್ಲೋಕ ಇರತಕ್ಕಂಥದ್ದು. ಶ್ಲೋಕಗಳು ಹೇಳ್ತಾ ಕೂತ್ಕೊಂಡ್ರೆ ನಿಮ್ಗೆ ಅರ್ಥ ಆಗೋಲ್ಲ, ಬೇಕಿಲ್ಲ, ನಾನು ಹೇಳಿರ್ತಕ್ಕಂಥದ್ದು ಇಷ್ಟು ಮಾಡಿ. ಇನ್ನು ಗುರುಗಳೇ ನಮಗೆ ಶತ್ರುಗಳು ಜಾಸ್ತಿ ಗುರುಗಳೇ, ಶತ್ರುಗಳು ಕಾಟ ವಿಪರೀತ ಗುರುಗಳೇ ಅನ್ನತಕ್ಕಂಥವರು ನೋಡಿ, ಇವತ್ತೊಂದು ಉತ್ತರಾಭಿಮುಖವಾಗಿರ್ತಕ್ಕಂಥ ಹನುಮಂತ ದೇವಸ್ಥಾನ ತೋರಿಸ್ತಿದ್ದೇವೆ. ಶತ್ರು ನಾಶನಕ್ಕೆ ಉತ್ತರಾಭಿಮುಖ ಹನುಮಂತ ದೇವಸ್ಥಾನದಷ್ಟು ಬಲ ಇನ್ಯಾವುದೂ ಇಲ್ಲ. ನನ್ನ ಗಂಗಮ್ಮ ದೇವಸ್ಥಾನ ಪಕ್ಕದಲ್ಲೇ ಬರುತ್ತೆ ಉತ್ತರಾಭಿಮುಖ ದೇವಸ್ಥಾನ, ಹನುಮಂತ ದೇವಸ್ಥಾನ. ಶತ್ರುಗಳ ದಮನಕ್ಕೆ ಇದೊಂದು ಅದ್ಭುತ. ನೀವು ಎಲ್ಲೂ ನೋಡದ ಪದ್ಮಾವತಮ್ಮನ ಆನಂದ ತುಂಬ ಅಪರೂಪ. ಭಗವಂತ ಹಸನ್ಮುಖ ಭಗವಂತನನ್ನು ತುಂಬ ಪೂರ್ಣವಾಗಿ ಆನಂದಿಸಿ, ಭಗವಂತನಲ್ಲಿ ಇಷ್ಟು ಆನಂದ ಇದೆಯಾ, ಇಷ್ಟು ನಗತಾನ, ನಮ್ಮನ್ನು ನಗಸ್ತಾನ ಅನ್ನತಕ್ಕಂಥದ್ದು ಕೆಲವೊಂದು ಅಪರೂಪ ದೇವಸ್ಥಾನಗಳಲ್ಲಿ ಇರುತ್ತೆ. ಗಾಂಭೀರ್ಯ ದೇವರು ಬಂದು ನಾವು ನೋಡ್ತಿದ್ದ ಹಾಗೆ ನಮ್ಮಲ್ಲೂ ಒಂದು ಗಾಂಭೀರ್ಯ ಹಾಗೇ ನೋಡಬೇಕು ಅನಿಸುತ್ತೆ. ಕೆಲವು ದೇವರನ್ನ ನೋಡ್ತಾರೆ ನಮ್ಮ ಮುಖ ಹಾಗೆಯೇ ನಗಸುತ್ತೆ, ಕೆಲವು ಮುಖ ದೇವಸ್ಥಾನವನ್ನು ನೋಡಿದ್ರೆ ನಮಗೊಂಚೂರು ಗಾಬರಿ ಹೊಡಿಸುತ್ತೆ, ಕೆಲವು ದೇವರನ್ನು ನೋಡಿದ್ರೆ ಆಟೋಮ್ಯಾಟಿಕ್ಲಿ ಕೈ ಕಟ್ಟಿಬಿಡ್ತೀವಿ. ಆ ರೌದ್ರವನ್ನು ನೋಡಿ, ರೌದ್ರವನ್ನು ನೋಡಿ ಅಪ್ಪ ಹೇಗೆ ಕಾಣಿಸುತ್ತೆ, ಅಮ್ಮ ಸ್ವಾಮಿ ತಾಯಿ ಕಾಪಾಡಮ್ಮಂತ ಹಿಂಗೆ ತಲೆ ಬಗ್ಸುತ್ತೇವೆ. ಈ ಉತ್ತರಾಭಿಮುಖ ಹನುಮಂತ ದೇವಸ್ಥಾನದಲ್ಲಿ ಆ ವೆಂಕಟೇಶ್ವರ ಪೆರುಮಾಳ್ ಇಟ್ಟಿದ್ದಾರಲ್ಲ, ನೀವು ಒಂದ್ಸಲಿ ಹೋಗಿ ನೋಡಿ. ನಿಮಗೆ ತುಂಬ ಶತ್ರುಗಳ ಕಾಟವಾದಾಗ ಇಂಥ ಉತ್ತರಾಭಿಮುಖ ಹನುಮಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀಲಿ ಹೂವುಗಳ ಮಾಲೆಯನ್ನು ನೀಲಾಂಬರವನ್ನು ಕೊಡತಕ್ಕಂಥದ್ದು ಅತ್ಯದ್ಭುತ. ಎಂಥ ಶತ್ರು ಇದ್ದರೂ, ಹಿತಶತ್ರು ಇದ್ದರೂ, ಬಾಹ್ಯ ಶತ್ರು ಇದ್ದರೂ, ಆಂತರಿಕ ಶತ್ರು ಇದ್ದರೂ, ಆ ಶತ್ರುವಿನ ನಾಮಾವಶೇಷ ಮಾಡಿಸ್ಲಿಕ್ಕೆ ನೀಲಿ ಪುಷ್ಪಗಳಿಂದ ಅರ್ಚನೆ ಮಾಡತಕ್ಕಂಥದ್ದು. ಅದರಲ್ಲೂ ಕುಲದೇವರೇನಾದರೂ ಗಂಡು ದೇವರಾಗಿದ್ದರೆ, ಕುಲದೇವರೇನಾದರೂ ಪೆರುಮಾಳ್ ಬಾಲಾಜಿಯಾಗಿದ್ದರೆ, ಕುಲದೇವರೇನಾದರೂ ಹನುಮಂತ ವಾಯುದೇವರಾಗಿದ್ದರೆ ನೀಲಿ ಪುಷ್ಪಗಳಿಂದ ಜಪ ಮಾಡುತ್ತಾ ಬರತಕ್ಕಂಥದ್ದು ಮಾಡಿ ನೋಡಿ. ಹನುಮಾನ್ ಚಾಲೀಸವನ್ನು ನೀಲಿ ಪುಷ್ಪಗಳಿಂದ ಜಪ ಮಾಡುತ್ತಾ ಬರತಕ್ಕಂಥದ್ದು ಮಾಡಿ. ಎಂಥ ಶತ್ರುವಿದ್ದರೂ ಕೂಡ ನೀವು ಅವತ್ತನನ್ನು ನಿವಾಳಿಸಿ ಬಿಸಾಕಬಹುದು. ಅವನಾಗೆ ನೀವು ಹೊಡೆಯೋದು ಬೇಕಿಲ್ಲ. ಸಿ ಯಾವಾಗಲೂ ಹೇಳ್ತಿರ್ತಾನೆ, ಒಬ್ಬ ಶತ್ರು ಅನ್ನೋನು ಇರಲೇಬೇಕು ನಾವು ಬೆಳಿಬೇಕು ಅಂದರೆ. ಅವನಿಲ್ಲದೆ ಇನ್ಯಾರ ಹತ್ರ ಜಗಳ ಆಡ್ತೀರಾ? ಅವನು ನಿಮಗೆ ಚುಚ್ಚಿದ್ರೆ ಅಲ್ವಾ, ನಿನ್ನ ಯೋಗ್ಯತೆ ಇಷ್ಟು ಅಂದಾಗಲೇ ನಾವು ಎದ್ದೊಳ್ಬೇಕು, ನೋಡೋ ನನ್ನ ಯೋಗ್ಯತೆ ಅಂತ. ನಮಗೊಬ್ಬ ಎದುರಾಳಿ ಇದ್ರೇ ನಮ್ಮ ತಾಕತ್ತು ಏನೊಂದು ಗೊತ್ತಾಗೋದು. ಎದುರಾಳಿನೇ ಇಲ್ಲ ಅಂದರೆ ನಮ್ಮಲ್ಲಿ ಅಹಂಕಾರ ಬಂದ್ಬಿಡುತ್ತೆ, ನಾನೇ ದೊಡ್ಡವನು ಅನ್ನತಕ್ಕಂಥದ್ದು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅದರಿಂದ ಚೆನ್ನಾಗಿರಲಿ, ನನಗೆ ಜಾಸ್ತಿ ತೊಂದರೆ ಕೊಡದೇ ಇರಲಿ ಅಂತ ಜಪ ಮಾಡಿಕೊಳ್ಳಿ. ಅವನನ್ನು ನಾಶ ಮಾಡಿಬಿಡು ಅಂತ ಯಾವತ್ತೂ ಕೇಳಬೇಡಿ. ಭಗವಂತನ ಹತ್ರ ಆಗಲಿ, ಪ್ರಕೃತಿ ಹತ್ರ ಆಗಲಿ, ನಿಮ್ಮ ಮನಸ್ಸಿನಲ್ಲಾಗಲಿ, ಅವನು ಪಡೆದಿದ್ದು ಅವನಿಗೆ, ಅವನು ಮಾಡಿದ ಅನ್ಯಾಯ ಅವನಿಗಲ್ಲ, ಅವನ ಮಕ್ಕಳಿಗೆ ನೆನಪಿಟ್ಕೊಳ್ಳಿ. ಒಡೆದೇ ಹೊಡೆಯುತ್ತೆ, ಪ್ರಕೃತಿ ಮಾತ್ರ ಯಾರನ್ನೂ ಬಿಡೋಲ್ಲ, ನಿಮ್ಮನ್ನಾಗಲಿ ನನ್ನನ್ನಾಗಲಿ ದೇವರನ್ನು ಬಿಡುವುದಿಲ್ಲ. ಅದು ಹನುಮಂತನಿಗೆ ಬಿಡಲಿಲ್ಲ, ಇನ್ನು ನಮ್ಮನ್ನು ನಿಮ್ಮನ್ನು ಬಿಡಿಸುತ್ತೋ? ಅಷ್ಟು ಒಂದು ಶಕ್ತಿ ಪ್ರಕೃತಿಯಲ್ಲಿದೆ. ಪ್ರಕೃತಿಗಿಂತಲೂ ನಾನು ಅಂತ ನಿಂತಾಗ ಬೆವರು ತಾನಾಗಿ ಇಳಿಸುತ್ತಂತೆ ಪ್ರಕೃತಿ ಮಾತ. ಹನುಮಂತನಿಗೂ ಕೂಡ ಗುರುಜಿ ಅವರು ತಿಳಿಸಿದಂತಹ ಶತ್ರು ಬಾಧೆ ನಿವಾರಣೆಗಾಗಿ ಉತ್ತರಾಭಿಮುಖದ ಆಂಜನೇಯ ಸ್ವಾಮಿ ದರ್ಶನವನ್ನ ಈಗ ಮಾಡಿಕೊಂಡು ಬರೋಣ, ಬನ್ನಿ. ಆಂಜನೇಯ ಮದಿಪಾನಲಾನಂ ಕಾಂಚನಾತ್ರಿ ಗಮನೀಯ ವಿಗ್ರಹಂ ಪಾರಿಜಾತ ದುರ್ಮೂಲ ವಾಸಿನಂ ಭಾವಯಾಮಿ ಭವಮಾನ ನಂದನಂ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತ ಕಾಂಚಲಿಂ ಪಾಶ್ಪವಾರಿ ಪರಿಪೂರ್ಣ ಲೋಷನಂ ಮಾರುತಿಂ ನಮದು ರಾಜ್ಯ ಸಾಂತಕಂ
ಯಾವ ಪುಷ್ಪವನ್ನ ಯಾವ ದೇವರಿಗೆ ಅರ್ಪಿಸಿದರೆ ಯಾವ ವಿಶೇಷ ಫಲ ಸಿಗುತ್ತೆ ಗುರುಜಿ ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ ಗುರುಜಿ ಇನ್ನು ವಿಶೇಷವಾಗಿ ಬಂಗಾರ ಬಣ್ಣದ ಹೂವನ್ನ ತಗೊಂಡು ಹೋಗ್ಬಿಟ್ಟು ಮಾಲೆಯಾಗಿ ನೀವೇ ಏನಾದರೂ ಕಟ್ಟಿ ಅದನ್ನ ಕಿರೀಟದ ತರ ಏನಾದರೂ ಕಟ್ಟಿ ದೇವರಿಗೆ ಸಮರ್ಪಣೆ ಮಾಡಿದರೆ ನೀವು ಯಾವುದೋ ಒಂದು ಯಾಗ ಮಾಡಬೇಕು ಕೋರಿಕೆ ಇತ್ತು ಭಗವಂತ ನಾವು ಒಂದು ಇಂಥದ್ದೊಂದು ಚಂಡಿಕಾ ಯಾಗ ಪುನರ್ವಸು ಯಾಗ ಕುಬೇರ ಯಾಗ ಸುದರ್ಶನ ಯಾಗ ಅನ್ನತಕ್ಕಂಥದ್ದು ಒಂದು ಆಸೆ ಇತ್ತು ಆಗಲೇ ಇಲ್ಲ ಗುರುಗಳೇ ಅನ್ನತಕ್ಕಂಥವರು ಅರಿಶಿನ ಬಣ್ಣದ ಒಂದು ಹೂವುಗಳನ್ನು ತಂದು ಅದನ್ನು ಕಿರೀಟದ ಹಾಗೆ ಪೋಣಿಸ್ಬಿಟ್ಟು ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ನೋಡಿ ರಾಜಸೂಯ ಯಾಗದ ಮಹತ್ವದ ಒಂದು ಫಲ ಬಂದ ಹಾಗೆ ಆಗುತ್ತೆ ಅದರಲ್ಲೂ ರಾಮಚಂದ್ರರಿಗೆ ಪುನರ್ವಸು ನಕ್ಷತ್ರದ ದಿನದಂದು ಹೋಗ್ಬಿಟ್ಟು ಸಮರ್ಪಣೆ ಮಾಡಿದರೆ ವಿಶೇಷವಾದಂಥ ಫಲವನ್ನು ಪಡೆಯತಕ್ಕಂಥದ್ದಾಗುವುದು ಅದರಲ್ಲೂ ದೇವಿ ದುರ್ಗೆಗೆ ಕಡಿಮೆ ಅಂದರೂ ಆ ದುರ್ಗೆ ನಿಂತಿರತಕ್ಕಂಥ ದುರ್ಗಾದೇವಿಗೆ ಹೋಗಿಬಿಟ್ಟು ಕುಳಿತಿರತಕ್ಕಂಥ ದುರ್ಗೆಯಲ್ಲ ನಿಂತಿರತಕ್ಕಂಥ ದುರ್ಗೆ ಅಂದರೆ ಬಾಮ ನನ್ನ ಜೊತೆಯಲ್ಲಿ ಅನ್ನೋ ಥರ ನನಗೆ ನಿಂತ್ಕೋ ಅಂತ ತುಂಬ ಭಯ ತುಂಬ ಆತಂಕ ತುಂಬ ಶಕ್ತಿ ಇಲ್ಲ ನಾನೇನಪ್ಪ ಮಾಡ್ತೀನ ನಿಲ್ತೀನ ಗೆಲ್ತೀನ ಬಿರುಗಾಳಿ ಬೀಸಿಬಿಟ್ಟಿದೆ ಮಾಟಬಲ್ಲ ಮಂತ್ರಬಲ್ಲ ತಂತ್ರಬಲ್ಲ ಉಚ್ಚಾಟನ ಬಲ ಏನೇನೋ ಮಾಡಿಬಿಟ್ಟಿದ್ದಾರೆ ನನ್ನನ್ನು ಸಾವಿರ ಕೈಗಳು ಪ್ರಯತ್ನ ಮಾಡಿದೆ ನನ್ನನ್ನು ಕೆಡಿಸ್ಲಿಕ್ಕೆ ಹಾಳು ಮಾಡಲಿಕ್ಕೆ ತುಳಿಲಿಕ್ಕೆ ಅನ್ನತಕ್ಕಂಥದ್ದು ಸೊ ಅಂಥ ಸಂದರ್ಭದಲ್ಲಿ ಅರಿಶಿನ ಬಣ್ಣದ ಆ ಒಂದು ಹೂವುಗಳನ್ನು ಕಿರೀಟತ್ತಲ ಮಾಡಿಬಿಟ್ಟು ಇಲ್ಲ ತೋಮಾಲೆಯಾಗಿ ಮಾಡಿಬಿಟ್ಟು ಆ ದೇವಿಗೆ ಸಮರ್ಪಣೆ ಮಾಡುವುದರಿಂದ ರಾಜಸೂಯ ಯಾಗದಷ್ಟು ಫಲವನ್ನು ಪಡೆಯತಕ್ಕಂಥದ್ದಾಗುವುದು ಏನು ತುಂಬ ಆಸೆಗಳು ಕೆಲವು ಹೆಣ್ಮಕ್ಕಳಿಗೆ ನನ್ನ ಗಂಡ ಪಾನಿಪುರಿ ಕರ್ಕೊಂಡು ಹೋಗಬೇಕು ನನಗೆ ನನ್ನ ಗಂಡ ಬೈಕಲ್ಲಿ ಪಿಕ್ಚರ್ ಕರ್ಕೊಂಡು ಹೋಗಬೇಕು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಆಗಾಗ ಒಂದು ದೋಸೆ ಕೊಡಿಸ್ಬೇಕು ಒಂದು ಪಿಕ್ಚರ್ ಕರ್ಕೊಂಡು ಹೋಗಬೇಕು ಜೊತೇಲಿ ಯಾವಾಗಲೂ ಇರಬೇಕು ನನ್ನ ಮಗ ನನ್ನನ್ನೇ ಪ್ರೀತಿಸ್ಬೇಕು ನನ್ನ ಗಂಡ ದುಡ್ದಿದ್ದೆಲ್ಲ ತೊಗೊಬಂದು ಖರ್ಚು ಮಾಡಿದೆ ಹಾಳು ಮಾಡಿದೆ ತೊಗೊಬಂದು ಅಚ್ಚುಕಟ್ಟಾಗಿ ಹಾಗೆ ನನಗೆ ಸ್ವಲ್ಪ ಕೊಟ್ಟು ಮಿಕ್ಕೆ ಸೇವಿಂಗ್ಸ್ ಮಾಡಿಸ್ಬೇಕು ಈ ಥರ ಹಲವಾರು ಪುಟ್ ಆಸೆ ಅಯ್ಯೋ ಆಸೆ ಅನ್ನೋದೇ ಒಂದು ನೆನಪಿಟ್ಕೊಳ್ಳಿ ಯಾರು ಗೊತ್ತಾ ಹೆಣ್ಣು ಆಸೆಯ ಪ್ರತಿರೂಪವೇ ಹೆಣ್ಣು ಆ ತಾಯಿ ಮಾತ ಆಕೆಗೆ ಆಸೆ ನೋಡಿ ನಮ್ಮನ್ನು ಹೆಂಗೆ ತುಂಬಿಸ್ತಾಳೆ ಅಂದರೆ ರೀ ಮಗುಗೆ ಬರ್ಡೇ ಬರ್ತಿದೆ ಇಸಲಿ ಡ್ರೆಸ್ ತರಬೇಕು ಮಗುಗೆ ಸ್ಕೂಲಿಗೆ ಸೇರಿಸ್ಬೇಕು ಒಳ್ಳೆ ಶೂ ತರಬೇಕು ಇನ್ನೂ 2 ವರ್ಷ ಇರುತ್ತೆ ಮಗುಗೆ 1 ವರ್ಷ ಈಗಲೇ ಪಾಪು ಹೊಟ್ಟೆಲಿ ಬೀಳ್ತಿದ್ದಾಗೆ ಮಗು ಹುಡ್ತಾನೆ ಅವನಿಗೆ ಗುಲಾಬಿ ತೊಗೊಂಬರ್ಬೇಕು ಉಯ್ಯಾಲೆ ತೊಗೊಂಬರ್ಬೇಕು ಶ್ರೀ ನಮ್ಮನ್ನು ಒಂದು ಚೈತನ್ಯ ತುಂಬಿಸ್ತಾಳೆ ಆಗ ಅವನ ಗಂಡಿಗೆ ಆ ಖುಷಿ ನಾನು ಅಪ್ಪ ಆಗ್ತಿದ್ರಿ ನನ್ನ ಮಗುಗೆ ತರಬೇಕು ರೀ ಈ ಸಲ ಹಬ್ಬ ವರಲಕ್ಷ್ಮಿ ಹಬ್ಬ ಬಂತು 10-6 ಜನ ನಿಮ್ಮ ಅಕ್ಕ ತಂಗಿರನ್ನ ಕರಿಬೇಕು ನಮ್ಮ ಅಕ್ಕ ತಂಗಿರನ್ನ ಕರಿಬೇಕು ಅವ್ರಿಗೆ ಅರ್ಶಿನ ಕುಂಕುಮ ಕೊಡಬೇಕು ಸೀರೆ ಕೊಡಬೇಕು ಬಳೆ ಕೊಡಬೇಕು ಇದನ್ನೆಲ್ಲ ನೋಡಬೇಕು ನೀವಿರಬೇಕು ನಿಮ್ಮ ಕೈಯಲ್ಲಿ ಕಂಕಣ ಕಟ್ಟಿಸ್ಬೇಕು ದೀಪಾವಳಿಗೆ ಮನೆಯೆಲ್ಲ ಬಣ್ಣ ಬಳಿಬೇಕು ಆಕೆನೇ ಹೇಳೋದು ಆಸೆ ಆಕೆನೇ ನಮ್ಮಲ್ಲಿ ಚೈತನ್ಯ ತುಂಬಿಸೋದು ಆಕೆನೇ ಓ ಹಿಂಗೆಲ್ಲ ಇರಬೇಕಾ ಇಷ್ಟೊಳ್ಳೆ ಸೀರೆ ಉಡಿಸ್ಬೇಕಾ ತರಬೇಕಾ ಆಕೆಗೊಂದು ಒಡವೆ ತರಬೇಕಾ ಅನ್ನತಕ್ಕಂಥ ಒಂದು ಭಾವಾರ್ಥದಲ್ಲಿ ಶಕ್ತಿ ತುಂಬಿಸ್ತಕ್ಕಂಥದ್ದು
ಆ ಒಂದು ಪುಟ್ಟ ಪುಟ್ಟ ಆಸೆಗಳ ಪ್ರತಿರೂಪವಾಗಿರತಕ್ಕಂಥ ಹೆಣ್ಣುಮಕ್ಕಳು ನನಗಿಷ್ಟೆಲ್ಲ ತುಂಬ ಆಸೆ ಏನು ಮಾಡೋದು ಗುರುಗಳೇ ಅನ್ನತಕ್ಕಂಥವರು ಒಂದು ಕೆಲಸ ಮಾಡಿ ಗುರುಗಳ ದೇವಸ್ಥಾನಕ್ಕೆ ಹೋದಾಗ ಬಾಬಾ ಮಂದಿರ ರಾಘವೇಂದ್ರ ಮಂದಿರ ದಕ್ಷಿಣಾಮೂರ್ತಿ ಮಂದಿರ ದತ್ತಾತ್ರೇಯರ ಮಂದಿರ ಅನ್ನತಕ್ಕಂಥ ಗುರುಗಳ ಮಂದಿರಕ್ಕೆ ಇಲ್ಲ ಶಿವನ ಮಂದಿರಕ್ಕೆ ಹೋದಾಗ ಬಿಳಿ ಪುಷ್ಪಗಳಿಂದ ಮಾಡಲ್ಪಟ್ಟಿರತಕ್ಕಂಥ ಮಾಲೆಯನ್ನು ಬಿಳಿ ಪುಷ್ಪಗಳು ಮಲ್ಲಿಗೆ ಹೂವು ಸೂಜಿ ಮಲ್ಲಿಗೆ ಹೂವು ಮಾಲೆ ಕಟ್ಟಿ ತೊಗೊಂಡು ಹೋಗ್ಬಿಟ್ಟು ಸಮರ್ಪಣೆ ಮಾಡ್ತಾ ಬನ್ನಿ. ನಿಮ್ಮ ಪುಟ್ ಪುಟ್ಟ ಆಸೆಗಳು ಹೇಗೆ ನೆರವೇರಲ್ಲ ನಾನು ನೋಡ್ತೇನೆ. ಖಂಡಿತ ನೆರವೇರುತ್ತೆ. ಇಲ್ಲವೇ ನಿಂತಿರತಕ್ಕಂಥ ರಾಜರಾಜೇಶ್ವರಿ ಮಧುರ ಮೀನಾಕ್ಷಿ ಕಾಮಾಕ್ಷಿ ನಿಂತಿರತಕ್ಕಂಥ ದೇವಿಗೆ ಮಲ್ಲಿಗೆಯನ್ನು ಈ ರೀತಿ ತಗೊಂಡು ಒಂದೊಂದೇ ಇಲ್ಲ ಮೂರು ಮೂರೇ ಈ ಬೆರಳು ಬಿಟ್ಟು ಈ ನಾಲ್ಕು ಬೆರಳಿಂದ ಈ ರೀತಿ ತೆಗೆದು ಅರ್ಚನೆ ಮಾಡುವುದರಿಂದ ನಿಮ್ಮ ಕೋರಿಕೆಯನ್ನು ಹೇಳ್ತಾ ಅಮ್ಮ ನನಗೊಂದು ಮಗು ಕೊಡು, ಅಮ್ಮ ನನ್ನ ಗಂಡನಿಗೆ ಹೇಳು ಒಳ್ಳೆ ಬುದ್ಧಿ ಕೊಡು, ಅಮ್ಮ ನನಗೊಂದು ಸೀರೆ ಬೇಕು, ಅಮ್ಮ ನೆಕ್ಸ್ಟ್ ವೀಕ್ ನನಗೊಂದು ಪ್ರಮೋಷನ್ ಬೇಕು, ಅಮ್ಮ ಆದರೆ ನೆಕ್ಸ್ಟ್ ವೀಕು ನನಗೊಂದು ಕಾಲ್ಗೆಜ್ಜೆ ಬೇಕು, ಈ ಥರ ಹೇಳ್ತಾ ಆ ಒಂದೊಂದೇ ಮಲ್ಲಿಗೆಯನ್ನು ಇಲ್ಲ ಎರಡೆರಡು ಮಲ್ಲಿಗೆಯನ್ನು ಮೂರು ಮೂರು ಮಲ್ಲಿಗೆಯನ್ನು ಈ ರೀತಿ ಹಾಕ್ತಕ್ಕಂಥದ್ದು, ಈ ರೀತಿಯಲ್ಲ ಈ ರೀತಿ ಹಾಕ್ತಕ್ಕಂಥದ್ದು, ಹೀಗೆ ಇದನ್ನು ಹಾಕ್ತಾ ಮಾಡ್ತಕ್ಕಂಥದ್ದು ಒಂದು 108 ದಿನ ಮಾಡ್ತಕ್ಕಂಥದ್ದು ಮಾಡಿ ನೋಡಿ. ನಿಮ್ಮ ಪುಟ್ಟ ಪುಟ್ಟ ಆಸೆಗಳು ನೆರವೇರುತ್ತೆ. ಒಂದು ಟಿ ವಿ ತೊಗೋಬೇಕು, ಒಂದು ಫ್ರಿಜ್ ತೊಗೋಬೇಕು, ಒಂದು ಮಿಕ್ಸಿ ತೊಗೋಬೇಕು, ಒಂದು ಟೀಪಾಯ್ ತೊಗೋಬೇಕು, ಒಂದು ಗ್ರೈಂಡರ್ ತೊಗೋಬೇಕು. ಈ ಥರ ಕೆಲವು ಹೆಣ್ಣುಮಕ್ಕಳು ಮನೆಯಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ತಿರ್ತಾರೆ, ಒಂದು ಇಲ್ವೇ ಅಂತ ಕೊರಗ್ತಿರ್ತಾರೆ, ಒಂದೊಂದೇ ಜೋಡಿಸ್ಕೋಬೇಕು ಅಂತ. ಇದನ್ನು ಮಾಡಿ ನೋಡಿ, ಒಂದೊಂದೇ ಹಾಕ್ತಾ 108 ದಿನ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ ನೋಡಿ. ಅದ್ಭುತ ಗುರುಜಿ, ಈ ರೀತಿ ಒಂದೊಂದು ಬೇಡಿಕೆಗಳಿಗೂ ಒಂದೊಂದು ದೇವರಿಗೆ ಒಂದೊಂದು ಪುಷ್ಪ ಇದೆ ಅಂತ ಗೊತ್ತಿರಲಿಲ್ಲ. ಅದು ನೀವು ಹೇಳ್ದಾಗೆ ಬೇಡದೇ ಇರುವಂಥ ಪುಷ್ಪವನ್ನು ಅರ್ಪಿಸಿ ನಮ್ಮ ಸಂಕಲ್ಪ ನೆರವೇರಲಿಲ್ಲ ಅಂತ ಕೊರಗೋದೇ ಹೆಚ್ಚು. ನೋಡಿ, ಅದಕ್ಕೆ ಶ್ಲೋಕದಲ್ಲೇ ಇದೆ, ಕೊನೆಯ ಶ್ಲೋಕ ನಾನು ಹೇಳೇ ಬಿಡ್ತೇನೆ ನೋಡಿ. ಸುವರ್ಣ ಪುಷ್ಪ ದಾನೇನ ರಾಜಸೂಯ ಫಲಂ ಲಭೇತ್ ಅಂತ ಹೇಳ್ತಾರೆ. ಅಂದರೆ ಸುವರ್ಣವರ್ಣದ ಪುಷ್ಪವನ್ನು ದೇವರಿಗೆ ಸಮರ್ಪಣೆ ಮಾಡುವುದರಿಂದ ರಾಜಸೂಯವಾಗದಷ್ಟು ಶಕ್ತಿ ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ಆ ಶ್ಲೋಕದಲ್ಲಿ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಇರತಕ್ಕಂಥದ್ದು ತಾಯಿ. ಇದು ನಾವೆಲ್ಲೋ ಕಾಗಕ್ಕ ಗೂಬಕ್ಕ ಅಲ್ಲ, ಇದಿದೆ ಶತ್ರುಗಳ ಒಂದು ಇದಕ್ಕೆ. ಐಶ್ವರ್ಯ ಪ್ರಾಪ್ತಯೇ ಲೋಕೋ ಪಿತೃದೇವಂ ಸಮರ್ಪಣ ಅನ್ನತಕ್ಕಂಥದ್ದಿದೆ. ಸೊ ಪಿತೃಗಳು ಕೂಡ ಖುಷಿ ಪಡ್ತಾರೆ, ಪಿತೃದೇವತೆಗಳೇ ಧರೆಗಿಳಿದು ಬಂದು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಷ್ಟರ ಮಟ್ಟಕ್ಕೆ. ಸೊ ಒಂದೊಂದು ಪುಷ್ಪದಲ್ಲೂ ಒಂದೊಂದು ಗೀತೆ ಇದೆ, ಒಂದೊಂದು ಶಕ್ತಿ ಇದೆ. ಮಾಡ್ಕೋಬೇಕಷ್ಟೇ, ನಂಬಿಕೆ, ಎಲ್ಲವೂ ನಂಬಿಕೆ, ಆಸ್ತಿಕರಿಗೆ ಮಾತ್ರ. ನೀವು ಯಾವಾಗಲೂ ಹೇಳ್ತಿರ್ತೀರಿ ಗುರುಜಿ, ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಏನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಅದನ್ನು ಮಾಡದೇ ಇರೋದು ಒಳ್ಳೆಯದು ಅಂತ ಅಂಥ ಒಂದು ವಿಚಾರ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಗಂಗಮ್ಮನ ದರ್ಶನ ಕೂಡ ಮಾಡಿಸಿದ್ರಿ ನೀವು. ಉತ್ತರಾಭಿಮುಖ ಆಂಜನೇಯನ ದರ್ಶನವನ್ನು ಮಾಡಿದ್ರೆ ಶತ್ರು ಬಾಧೆಯಿಂದ ನಿವಾರಣೆ ಹೊಂದ್ಬೋದು ಅಂತ ಕೂಡ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ವೀಕ್ಷಕರೇ, ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರದ ಪ್ರಣವಂ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಸಮಯ ಸರಿಯಾಗಿ 8 ಗಂಟೆಗೆ. ನಮಸ್ಕಾರ.